तपादमौलिपर्यन्तं गुरूणामाकृतिं स्मरेत् तेन विज्ञाः प्रणश्यन्ति सिद्ध्यन्ति च मनोरथाः करोतु मम कल्याणं हरिर्हयमुखाभिधः गुरुश्च मध्वनामा मे वरदोऽस्तु निरन्तरम् धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जयाम् श्रीभगवानुवाच अभयं सत्त्वसंशुद्धिः ज्ञानयोगव्यवस्थितिः दानं दमश्च यज्ञश्च स्वाध्यायस्तप आर्जवम्। भगवद्गीता अत्यमूल्यवादंतः ग्रंथ। ಮಹಾಭಾರತದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿರುವುದು ಭಗವದ್ಗೀತಾ। ಮಹಾಭಾರತಕ್ಕೆ ಪ್ರಾಮುಖ್ಯತೆ ಬಂದಿದ್ದೇ ಭಗವದ್ಗೀತೆಯಿಂದ ಅಂತ ಶ್ರೀಮದಾಚಾರ್ಯರು ಅನೇಕ ಕಡೆ ತಿಳಿಸಿಕೊಟ್ಟಿದ್ದಾರೆ। ಈ ಭಗವದ್ಗೀತೆಗೆ ಎರಡು ವ್ಯಾಖ್ಯಾನಗಳನ್ನು ಶ್ರೀಮದಾಚಾರ್ಯರು ಮಾಡಿದ್ದಾರೆ, ಒಂದು ಗೀತಾಭಾಷ್ಯ ಮತ್ತು ಗೀತಾ ತಾತ್ಪರ್ಯ ನಿರ್ಣಯ। ಅದರಲ್ಲಿ ಭಗವದ್ಗೀತಾದಲ್ಲಿ 16ನೇ ಅಧ್ಯಾಯದ ಭಾಗವನ್ನು ಅನುವಾದವನ್ನು ಯಥಾಮತಿ ನಮ್ಮ ಬುದ್ಧಿಗೆ ಎಷ್ಟು ತೋರ್ತದೋ ಅಷ್ಟು ಅನುವಾದವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ। ಆರಂಭದಲ್ಲಿ ಭಗವಂತ ತಿಳಿಸಿಕೊಡ್ತಾನೆ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ। ಹಿಂದೆ 15 ಅಧ್ಯಾಯಗಳು ಮುಗಿದು ಹೋಗಿದೆ, 15ನೇ ಅಧ್ಯಾಯಕ್ಕೂ 16ನೇ ಅಧ್ಯಾಯಕ್ಕೂ ಏನು ಸಂಗತಿ ಅಂದರೆ, ಹಿಂದೆ ನಿರ್ಮಾನ ಮೋಹ ಹಿತಸಂಘ ದೋಷ ಆಧ್ಯಾತ್ಮನಿಕ್ತ ನಿವೃತ್ತ ಕಾಮ ಅಂತ ಹೀಗೆ ಶ್ಲೋಕ ಬಂತು। ಅಲ್ಲಿ ಸಂಕ್ಷೇಪವಾಗಿ ಪುರುಷಾರ್ಥಕ್ಕೆ ಯಾವುದು ಸಾಧನ ಅಂತ ತಿಳಿಸ್ಕೊಟ್ಟಿದ್ದಾರೆ, ಮೋಕ್ಷಕ್ಕೆ ಯಾವುದು ಸಾಧನ ಅನ್ನೋದನ್ನು ಸಂಕ್ಷೇಪವಾಗಿ ತಿಳಿಸ್ಕೊಟ್ಟಿದ್ದಾರೆ 15ನೇ ಅಧ್ಯಾಯದಲ್ಲಿ। ಸಂಕ್ಷೇಪವಾಗಿ ತಿಳಿಸಿರೋದನ್ನು ಇಲ್ಲಿ ವಿಸ್ತಾರಪಡಿಸ್ತಾ ಇದ್ದಾರೆ ಈ ಅಧ್ಯಾಯದಲ್ಲಿ। ಅದಾದ ಮೇಲೆ ಯತಂತ್ಯೋಪ್ಯಕೃತಾತ್ಮನಃ ಅಂತ ಪುರುಷಾರ್ಥಕ್ಕೆ ವಿರೋಧಿಯಾದದ್ದನ್ನು ತಿಳಿಸ್ಕೊಟ್ಟಿದ್ದಾರೆ। ಪುರುಷಾರ್ಥಕ್ಕೆ ಯಾವುದು ಸಾಧನ, ಪುರುಷಾರ್ಥಕ್ಕೆ ವಿರೋಧಿಯಾದದ್ದು ಯಾವುದು, ಎರಡೂ ವಿಚಾರವನ್ನು 15ನೇ ಅಧ್ಯಾಯದಲ್ಲಿ ಸ್ವಲ್ಪ ಸಂಕ್ಷೇಪವಾಗಿ ತಿಳಿಸಿಕೊಟ್ಟಿದ್ದಾನೆ ಪರಮಾತ್ಮ। ಅದರ ವಿಸ್ತಾರವನ್ನು ಈ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ। ಆದ್ದರಿಂದ ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಸಂಗತವಾಗಿದೆ, ಈ ಸುಮ್ಮನೆ ಏನೋ ಒಂದು ಹೇಳ್ತಾ ಇಲ್ಲ, ಇಷ್ಟು ವಿಚಾರವನ್ನು ನಮ್ಮ ಶ್ರೀಮದಾಚಾರ್ಯರು ಟೀಕಾರಾಯರು ಮತ್ತು ಮಂತ್ರಾಲಯ ಪ್ರಭುಗಳು ಎಲ್ಲ ತಿಳಿಸಿಕೊಟ್ಟಿದ್ದಾರೆ, ಇಷ್ಟು ಇದರ ವಿಚಾರ। ಆರಂಭದಲ್ಲಿ ಭಗವಂತ ಅಂತಾನೆ, ಇದು ಸ್ವಲ್ಪ ಉಪನ್ಯಾಸದ ವಿಚಾರ ಅಂತ ಹೇಳೋದಕ್ಕಿಂತ ಇದು ಪಾಠದ ವಿಚಾರ, ವಸ್ತುತಃ ವಿಚಾರ ಮಾಡಿದ್ರೆ ಬಹಳಷ್ಟು ಉಪನ್ಯಾಸದಲ್ಲಿ ಬರುವಂಥ ಕಥೆ ಇತ್ಯಾದಿಗಳೆಲ್ಲ ಇಲ್ಲಿ ಇರೋದಿಲ್ಲ, ಅನೇಕ ಪ್ರಮೇಯಗಳಿಂದ ಕೂಡಿರೋ ವಿಚಾರ ಇದು। ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸ್ತಪ ಆರ್ಜವಂ। ಮೋಕ್ಷಕ್ಕೆ ಬೇಕಾಗುವ ಸಾಧನಗಳನ್ನು ಮೊದಲು ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ, ಮೋಕ್ಷಕ್ಕೆ ಉಪಯೋಗವಾಗುವ ಸಾಧನಗಳು। ವಿರೋಧಿಯಾದ ಸಾಧನಗಳನ್ನು ಯಾಕೆ ತಿಳಿಸಿಕೊಡ್ತಾ ಇದ್ದಾನೆ ಅಂದರೆ, ಆ ವಿರೋಧಿ ಸಾಧನಗಳನ್ನು ನೀವು ತ್ಯಾಗ ಮಾಡಿರಿ, ಅದನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗಬೇಡಿ, ಯಾವುದು ಮೋಕ್ಷಕ್ಕೆ ಉಪಯೋಗವಾಗುವ ಸಾಧನೆಗಳು ಅದನ್ನು ಸ್ವೀಕಾರ ಮಾಡಿ ಅಂತ। ಮೊದಲು ಮೋಕ್ಷಕ್ಕೆ ಪ್ರಯೋಜನಕ್ಕೆ ಬರುವಂತಹ ಸಾಧನಗಳು ಯಾವುದಿದ್ದಾವೋ ಅದನ್ನು ತಿಳಿಸಿಕೊಡ್ತಾ ಇದ್ದಾನೆ ಪರಮಾತ್ಮ। ಅಭಯಂ ಅಂತ, ಅಭಯಂ ಸತ್ವ ಸಂಶುದ್ಧಿ ಅನ್ನೋಲ್ಲಿ ಅಭಯವನ್ನು ಪರಮಾತ್ಮ ಮೋಕ್ಷಕ್ಕೆ ಸಾಧನ ಅಂತ ತಿಳಿಸಿಕೊಟ್ಟ। ಏನು ಅಭಯ ಅಂದರೆ ಏನು ಅಂದರೆ, ನಮ್ಮಿಂದ ಇನ್ನೊಬ್ಬರಿಗೆ ಭಯ ಇರಬಾರ್ದು, ಅಭಯ ಅಂದರೆ ಭಯರಹಿತ ಅಂತ ಅರ್ಥ, ಭಯ ಇರಬಾರ್ದು ನಮ್ಮಿಂದ ಇನ್ನೊಬ್ಬರಿಗೆ, ಭಯ ಇಬ್ಬರವಂತೆ ನಾವು ವರ್ತಿಸಬಾರ್ದು, ಇನ್ನೊಬ್ಬರಿಂದಲೂ ನಮಗೆ ಭಯ ಇರಬಾರ್ದು, ಎರಡೂ ಇರಬೇಕು ವಿಚಾರ।
ಅದಕ್ಕೆ ಅಭಯ ಅಂತ ಕರೆಯೋದು. ವ್ಯಾಖ್ಯಾನದಲ್ಲಿ ಸ್ಪಷ್ಟವಾಗಿ ಬರೀತಾರೆ, ಸ್ವತಃ ಅನ್ಯಸ್ಮಾತ್, ನಮ್ಮಿಂದ ಇನ್ನೊಬ್ಬರಿಗೆ, ಅನ್ಯಸ್ಮಾತ್ ಸ್ವತಃ, ನನ್ನಿಂದ ನಮ್ಮಿಂದ ಇನ್ನೊಬ್ಬರಿಗೆ ಆಗಬಾರ್ದು, ನಮ್ಮ ಅವರಿಂದ ನಮಗೂ ತೊಂದರೆ ಆಗಬಾರ್ದು. ಇದನ್ನು ಇದು ಅಭಯ ಶಬ್ದಾರ್ಥ. ಅದಾದ ಮೇಲೆ ಸತ್ವ ಸಂಶುದ್ಧಿ ಅಂತ ತಿಳಿಸ್ಕೊಟ್ರು. ಏನು ಸತ್ವ ಸಂಶುದ್ಧಿ ಅಂದರೆ ಚಿತ್ತ ಪ್ರಸಾದ ಅಂತ, ಅಂದರೆ ಮನಸ್ಸು ನಿರ್ಮಲವಾಗಿರಬೇಕು. ಮನಸ್ಸು ನಿರ್ಮಲವಾಗಿದ್ದರೆ ಮಾತ್ರವೇ ನಾವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಮನಸ್ಸು ಬಹಳ ಚಂಚಲವಾದದ್ದು, ನಾವು ಹೇಳದಂತೆ ಅದು ಕೇಳೋದಿಲ್ಲ, ಬಹಳ ವೇಗವಾಗಿ ಚಲಿಸಿಬಿಡ್ತದೆ ಮನಸ್ಸು. ಅದಕ್ಕೋಸ್ಕರವಾಗಿ ಆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರಬೇಕು, ಅದಕ್ಕೆ ಚಿತ್ತಪ್ರಸಾದ ಅಂತ ತಿಳಿಸಿಕೊಟ್ರು. ಜ್ಞಾನಯೋಗ ವ್ಯವಸ್ಥಿತಿ, ಜ್ಞಾನಕ್ಕೆ ಬೇಕಾಗುವ ಉಪಾಯ ಏನಿದೆಯಲ್ಲ ಅದರಲ್ಲಿ ಬಹಳ ಶ್ರದ್ಧೆ ಇರಬೇಕು. ಜ್ಞಾನೋಪಾಯ ನಿಷ್ಠತ ಅಂತ ಬರೀತಾರೆ. ಜ್ಞಾನಕ್ಕೆ ಬೇಕಾದ ಉಪಾಯಗಳು, ಜ್ಞಾನ ಅಂದರೆ ಭಗವಂತನ ಜ್ಞಾನ, ಆ ಜ್ಞಾನವನ್ನು ಪಡೆಯಲಿಕ್ಕೆ ಬೇಕಾದ ಉಪಾಯಗಳು, ಅದರಲ್ಲಿ ಬಹಳ ಶ್ರದ್ಧೆ ಇರಬೇಕಂತ. ಅದಕ್ಕೆ ಜ್ಞಾನಯೋಗ ವ್ಯವಸ್ಥಿತಿ ಅಂತ ಕರೀತಾರೆ. ಇನ್ನು ದಾನ, ದಾನ ಅಂದರೆ ಏನು? ಅನೇಕ ಪ್ರಕಾರ ಇದೆ. ದ್ರವ್ಯತ್ಯಾಗವನ್ನು ಮಾಡೋದು ಒಂದು ತ್ಯಾಗ. ದಾನ ಅಂದರೆ ನಮ್ಮ ದುಡ್ಡನ್ನು ಬೇರೆಯವರಿಗೆ ಕೊಡ್ತೀವಿ. ಸಾಮಾನ್ಯವಾಗಿ ನಾವು ದಾನ ಅಂದರೆ ಅದೇ ಲೋಕದಲ್ಲಿ ಪ್ರಸಿದ್ಧವಾದದ್ದು, ನಮ್ಮ ದುಡ್ಡನ್ನು ಇನ್ನೊಬ್ಬರಿಗೆ ದಾನ ಮಾಡೋದು ಅಂತ. ಆದರೆ ಅದೊಂದೇ ದಾನ ಅಲ್ಲ, ದಾನಗಳು ಅನೇಕ ಪ್ರಕಾರವಾಗಿದೆ. ವಿದ್ಯಾದಾನ ಇದೆ, ಅಭಯದಾನ ಇದೆ, ಹೀಗೆಲ್ಲ ಅನೇಕ ದಾನಗಳನ್ನು ಹಿಂದಿನ ಅಧ್ಯಾಯಗಳಲ್ಲಿ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಇದು ದಾನ. ದ್ರವ್ಯಾದಿ ತ್ಯಾಗ ಅಂತ ಬರೋದು, ದ್ರವ್ಯ ಮೊದಲಾದವುಗಳನ್ನು ತ್ಯಾಗ ಮಾಡೋದು. ಇನ್ನು ದಮ ಅಂದರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಲಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಇಂದ್ರಿಯಗಳು ನಾವು ಹೇಳದಂತೆ ಕೇಳುವಂತೆ ನಾವು ವ್ಯವಸ್ಥೆ ಮಾಡಿಕೊಳ್ಬೇಕು. ಅದಾದ ಮೇಲೆ ಯಜ್ಞ. ಯಜ್ಞಗಳು ಅಂದರೆ ಜ್ಯೋತಿಷ್ಠೋಮಾದಿ ಯಾಗಗಳು, ಇನ್ನೂ ಅನೇಕ ವಿಚಾರಗಳು, ದೇವಯಜ್ಞ, ಪಿತೃಯಜ್ಞ ಇತ್ಯಾದಿಗಳನ್ನೆಲ್ಲವನ್ನು ಮಾಡುವ ಯಜ್ಞ ಶಬ್ದ ಅರ್ಥ ಇವೆಲ್ಲವೂ ಕೂಡ. ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದರೆ ವೇದಾಧ್ಯಯನ, ಶಾಸ್ತ್ರಗಳ ಅಧ್ಯಯನ, ಇದಕ್ಕೆಲ್ಲ ಸ್ವಾಧ್ಯಾಯ ಅಂತ ಕರೀತಾರೆ. ತಪಸ್ಸು. ಸ್ವಾಧ್ಯಾಯ ತಪ ಆರ್ಜವಂ. ತಪಸ್ಸು ಅಂದರೆ ಏನು ಅಂದರೆ ಬ್ರಹ್ಮಚರ್ಯಾದಿ ವ್ರತಗಳಿಂದ ಇರೋದು, ಅದಕ್ಕೆ ತಪಸ್ಸು ಅಂತ ಕರೀತಾರೆ. ಆರ್ಜವ. ಆರ್ಜವ ಅಂದರೆ ರುಜುತ್ವವನ್ನು ಸಂಪಾದನೆ ಮಾಡೋದು. ಅಂದರೆ ಏನು ಅಂದರೆ ಸಾಮಾನ್ಯವಾಗಿ ಲೋಕದಲ್ಲಿ ನಾವು ಮನಸ್ಸಿನೊಳಗೆ ಒಂದು ಅಭಿಪ್ರಾಯ ಇಟ್ಕೊಂಡಿರ್ತೀವಿ, ಹೊರಗೆ ಇನ್ನೊಂದು ಮಾತಾಡ್ತಾ ಇರ್ತೀವಿ. ಲೋಕದ ಸಾಮಾನ್ಯ ಎಲ್ಲ ಜನಗಳ ಸ್ವಭಾವ ಹಾಗೇ ಇರೋದು. ಇಷ್ಟೇ ಅಲ್ಲ, ನಾವು ಇನ್ನೊಬ್ರಿಗೆ ಅದನ್ನು ತಿಳಿಸ್ಕೊಡ್ತಾ ನಾವು ಇರ್ತೀವಿ, ನೋಡ್ರಿ ಮನಸ್ಸಿನೊಳಗೆ ನೀವೇನು ಬೇಕಾದರೂ ಇಟ್ಕೊಂಡಿರ್ರಿ, ಹೊರಗೆ ಮಾತ್ರ ಹಾಗೆ ಹೇಳಬೇಡಿ ಅಂತಲೂ ನಾವು ಉಪದೇಶನೂ ಮಾಡ್ತಾ ಇರ್ತೀವಿ, ಇದು ಸರಿ ಅಂತಲೂ ವಾದ ಮಾಡ್ತಾ ಇರ್ತೀವಿ. ಹೀಗೆಲ್ಲ ನಮ್ಮ ಸ್ವಭಾವ ಇದೆ. ಶಾಸ್ತ್ರಕಾರರು ಅದನ್ನು ಬಹಳ ನಿಷೇಧ ಮಾಡ್ತಾರೆ. ಮನಸ್ಸು, ವಾಕ್, ಕಾಯ ಇವು ಮೂರು ಏಕಪ್ರಕಾರವಾಗಿರಬೇಕು, ಅದಕ್ಕೆ ಆರ್ಜವ ಅಂತ ಕರೀತಾರೆ ಶಾಸ್ತ್ರಕಾರರು. ಮನಸ್ಸು ಮತ್ತು ಮನಸ್ಸಿನೊಳಗೆ ಏನಿರುತ್ತೋ ಅದು ವಾಕ್ಯದಲ್ಲಿ ಹಾಗೆ ಬರಬೇಕು, ಶರೀರತಃ ಅನ್ನೋದು ಹಾಗೆ ಇರಬೇಕು. ಮೂರು ನಿಯಮೇನ ಏಕಪ್ರಕಾರವಾಗಿದ್ದರೆ ಅದಕ್ಕೆ ಆರ್ಜವ ಅಂತ ಕರೀತಾರೆ. ಹೀಗೆ ಈ ಆರ್ಜವ. ಅದಾದ ಮೇಲೆ ಎರಡನೇ ಶ್ಲೋಕದಲ್ಲಿ ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿರಪೈ ಶುನಂ ದಯಾ ಭೂತೇಶ್ವಲೋ ಲುತ್ವಂ ಮಾರ್ದವಂ ರೀರಪ ಅಚಾಪಲಂ. ಅಹಿಂಸಾ, ಹಿಂಸೆಯನ್ನು ಮಾಡಬಾರ್ದು. ಹಿಂಸೆ ಅಂತಂದರೆ ಪರಪ್ರಾಣಕ್ಕೆ ವಿಯೋಜನೆ ಮಾಡೋದು, ಇನ್ನೊಬ್ಬರಿಗೆ ಪ್ರಾಣವನ್ನು ತೆಗೆಯೋದು, ಅವ್ರಿಗೆ ಪ್ರಾಣಕ್ಕೆ ಹಿಂಸೆ ಕೊಡುವುದು, ಇವೆಲ್ಲ ಹಿಂಸಾ ಶಬ್ದಾರ್ಥ. ಅದನ್ನು ಮಾಡಬಾರ್ದು, ಹಿಂಸಾವನ್ನು ಮಾಡದೇ ಇರುವುದು ಅಹಿಂಸಾ. ಅದಾದ ಮೇಲೆ ಸತ್ಯವಚನ, ಯಥಾರ್ಥವಾಗಿ ಮಾತಾಡಬೇಕು. ಸುಮ್ಮನೆ ಸುಳ್ಳು ಮಾತುಗಳು ಆಡೋದು ಯೋಗ್ಯವಲ್ಲ. ಅದಾದ ಮೇಲೆ ಅಕ್ರೋಧ. ಅಕ್ರೋಧ ಅಂತಂದರೆ ಪರಪೀಡಾಕರ ಚಿತ್ತ ವಿಕಾರ ಅಭಾವ ಅಂತಾರೆ. ಇನ್ನೊಬ್ಬರು ನಮಗೇನಾದರೂ ಮನಸ್ಸಿಗೆ ನೋವಾಗುವಂತೆ ಮಾತಾಡಿರ್ಬೋದು, ಆಗ ನಾವು ನಮ್ಮ ಮನೋವಿಕಾರವನ್ನು ಮಾಡಿಕೊಳ್ಬಾರ್ದು, ತೋರಿಸ್ಬಾರ್ದು, ಹಾಗೆ ಇರಬೇಕು. ತ್ಯಾಗ ಅಂದರೆ ಔದಾರ್ಯ ಬುದ್ಧಿಗೆ ತ್ಯಾಗ ಅಂತ ಕರೀತಾರೆ.
ಶಾಂತಿ ಅಂದರೆ ಪರಮಾತ್ಮನಲ್ಲೇ ಯಾವಾಗಲೂ ಭಗವನ್ ನಿಷ್ಠತ, ಪರಮಾತ್ಮನಲ್ಲಿ ಬುದ್ಧಿ ಇಡೋದಕ್ಕೆ ಶಾಂತಿ ಅಂತ ಹೆಸರು. ಅಪೈಶುನ, ಪೈಶುನ ವೃತ್ತಿ ಅಂತಂದರೆ ಚಾಡಿ ಹೇಳುವಂಥ ಬುದ್ಧಿ, ಅದಕ್ಕೆ ಪೈಶುನ ಅಂತ ಕರೀತಾರೆ. ಪರೋಪದ್ರವ ನಿಮಿತ್ತ ದೋಷಾಣಾಂ ರಾಜಾದೇಹೆ ಅಕೀರ್ತನಂ ಅಂತ ಶಾಸ್ತ್ರಕಾರರು ವರ್ಣನೆ ಮಾಡ್ತಾರೆ. ಅಂದರೆ ನಮಗೇನಾದರೂ ಉಪದ್ರವಗಳಾಗಿತ್ತು, ಇನ್ನೊಬ್ಬರಿಂದ ಏನೋ ತೊಂದರೆ ಆಯಿತು ಅಂತಂದರೆ ಅದನ್ನು ದೊಡ್ಡವ್ರ ಮುಂದೆ ಹೇಳೋದು, ನೋಡ್ರಿ ಹೀಗೆಲ್ಲ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ರೂಪದಿಂದ ನಾವು ಹೇಳ್ತಿರ್ತೀವಿ ಇನ್ನೊಬ್ಬರಿಗೆ, ನೋಡ್ರಿ ನಮ್ಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಅವರು, ಅವ್ರಿಗೆ ಏನಾರು ಒಂದು ಮಾಡಿರಿ ನೀವು ಅಂತ ಹೀಗೆ ಹೇಳೋದು ಏನಿದೆಯಲ್ಲ ಇದನ್ನು ಅಪೈಶುಣ ಅಂತ ಕರೀತಾರೆ. ಅದಾದ ಮೇಲೆ ಭೂತೇಶು ಪ್ರಾಣಿಷು ದಯಾ, ದಯಾ ಮಾಡಬೇಕು, ಭೂತ ಪದಾರ್ಥಗಳಲ್ಲಿ ಪ್ರಾಣಿಗಳಲ್ಲಿ ದಯಾವನ್ನು ಮಾಡಬೇಕು. ಪರಹಿತಕರ ಚಿತ್ತಗತಃ ಧರ್ಮ ವಿಶೇಷ, ಇನ್ನು ಪರದುಃಖ ಸಹಿಷ್ಣುತ್ವ, ಇನ್ನೊಬ್ಬರ ದುಃಖವನ್ನು ನಾವು ಸಹನೆ ಮಾಡಲಿಕ್ಕೆ ಹೋಗಬಾರದು. ಅಲೋಲುತ್ವ, ಅಲೋಲುತ್ವ ಅಂದರೆ ವಿಷಯೇಶು ರಾಘಾಭಾವ, ವಿಷಯ ಪದಾರ್ಥಗಳು ಅಂತ ಯಾವ್ಯಾವಿದ್ದಾವೋ ಅದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಬಾರದು. ಅಂದರೆ ಲೋಕದಲ್ಲಿರುವಂಥ ಯಾವ ಪದಾರ್ಥದಲ್ಲೂ ನಾವು ಆಸಕ್ತಿಯನ್ನು ಹೊಂದಬಾರದು. ಅದಾದ ಮೇಲೆ ಮಾರ್ದವ, ಆತ್ಮಹಿಂಸಕೇಶ್ವಪಿ ಅವಿರೋಧ, ನಮ್ಮನ್ನು ಯಾರಾದರೂ ತೊಂದರೆ ಕೊಟ್ಟರು ಕೂಡ ಅವರಿಗೆ ನಾವು ಯಾವುದೇ ರೀತಿಯಾದ ತೊಂದರೆಯನ್ನು ಕೊಡಬಾರದು. ನಾವು ನಮ್ಗೆ ತೊಂದರೆ ಕೊಟ್ಟಿದ್ದಾರೆ, ನಾವು ಅವ್ರ ಮೇಲೆ ಸೇಡನ್ನು ತಿರ್ಸ್ಕೋತೀವಿ, ಇನ್ನೇನೋ ಅವ್ರ ಮೇಲೆ ನಾವು ತೊಂದರೆ ಕೊಡ್ತೀವಿ ಅಂತ ಹೀಗೆ ಹೋಗಬಾರದು. ಅಥವಾ ಅಕ್ರೌರ್ಯ ಅನ್ನುವನ್ನು ಕೂಡ ಮಾರ್ದವ ಅಂತ ಕರೀತಾರೆ ಶಾಸ್ತ್ರಕಾರರು. ಅದಾದ ಮೇಲೆ ಹ್ರೀ, ಹ್ರೀ ಅಂದರೆ ನಾಚಿಕೆ. ಅಕಾರ್ಯಕರಣೆ ಲಜ್ಜ, ಶಾಸ್ತ್ರಕ್ಕೆ ವಿರುದ್ಧವಾದ ಕೆಲಸಗಳನ್ನು ಮಾಡಬೇಕಾದ್ರೆ ನಮಗೆ ನಾಚಿಕೆ ಬರಬೇಕು, ಅಯ್ಯೋ ನಾನು ಶಾಸ್ತ್ರ ವಿರುದ್ಧವಾಗಿ ಮಾಡ್ತಾ ಇದ್ದೀನಿ, ಇದು ನನ್ನ ತಪ್ಪಿದೆ ಎಂಬುವಂಥ ಮನಸ್ಸಿನಲ್ಲಿ ಒಂದು ನಾಚಿಕೆ ಬರಬೇಕಂತ. ಸಾಮಾನ್ಯವಾಗಿ ಹಾಗಿರೋದಿಲ್ಲ, ನಾವು ಮಾಡಿದ್ದೇ ಸರಿ ಅಂತ ನಾವು ಒಂದು ವಾದವನ್ನು ಮನಸ್ಸಿನೊಳಗೆ ಮಾಡ್ಕೊಂಬಿಡ್ತೀವಿ, ಮೊದಲೇ ಒಂದು ಧರ್ಮವನ್ನು ಫಿಕ್ಸ್ ಮಾಡ್ಕೊಂಬಿಡ್ತೀವಿ ಮನಸ್ಸಿನೊಳಗೆ, ಅದಕ್ಕೆ ತಕ್ಕಂತೆ ಶಾಸ್ತ್ರವನ್ನು ಅನ್ವೇಷಣೆ ಮಾಡಲಿಕ್ಕೆ ಹೋಗ್ತೀವಿ, ನಾವೇನು ಮಾಡ್ತೀವಿ ಅದು ಶಾಸ್ತ್ರಕ್ಕೆ ಸಮ್ಮತ ಆಗಬೇಕು ನಮಗೆ, ಹೀಗೆಲ್ಲ ನಮ್ಮ ಬುದ್ಧಿ ಇರ್ತದೆ. ಆದರೆ ನಾವು ಮಾಡಿದ್ದು ತಪ್ಪು ಎಂಬುವಂಥ ಜ್ಞಾನ ಸರಿಯಾಗಿ ಯಾರು ಮಾಡ್ಕೊಳ್ತಾರೋ ಅದು ಬಹಳ ವಿಶೇಷ, ಅದಕ್ಕೆ ಫ್ರೀ ಅಂತ ಕರೀತಾರೆ. ಇನ್ನು ಅದಾದ ಮೇಲೆ ಅಚಾಪಲ, ಚಾಪಲ್ಯ ಇರಬಾರದು, ಸ್ಥೈರ್ಯ ಇರಬೇಕು ಮನಸ್ಸಿನೊಳಗೆ. ತೇಜಃ ಕ್ಷಮಃ ಧೃತಿಃ ಶೌಚಂ ಅದ್ರೋಹಃ ನಾತಿಮಾನಿತಾ ಭವಂತಿ ಸಂಪದಂ ದೇವೀಂ ಅಭಿಜಾತಸ್ಯ ಭಾರತ. ಅರ್ಜುನನ ಕುರಿತು ಪರಮಾತ್ಮ ಅಂತಾನೆ, ತೇಜಃ ಪರೈಃ ಅನಭಿಭವಃ, ಇನ್ನೊಬ್ಬರು ಬಂದು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಿದರು ಆಗ ನಾವು ಮನಸ್ಸಿನೊಳಗೆ ಒಂದು ಅಂತಃಶಕ್ತಿಯನ್ನು ಸಂಪಾದನೆ ಮಾಡಬೇಕು. ಇನ್ನೊಬ್ಬರು ಬೇಕಾದಷ್ಟು ದಬ್ಬಾಳಿಕೆ ಮಾಡಲಿ, ಅಯ್ಯಯ್ಯೋ ಅವ್ರು ಹೇಳ್ತಾರೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಾವೆಲ್ಲ ಬಿಟ್ಬಿಡೋಣ ಅಂತ ಧರ್ಮವನ್ನು ಬಿಡಬಾರದು. ಬೇಕಾದವ್ರು ಬರಲಿ, ನಮ್ಮ ಧರ್ಮವನ್ನು ನಾವು ಪರಿಪಾಲನೆ ಮಾಡ್ತೀವಿ ಎಂಬುವಂಥ ಗುಣ ಇರಬೇಕು. ಕ್ಷಮ, ಕ್ರೋಧಾಭಾವೇನ ಸಹ ಅಪಕರ್ತುಃ ಅನಪಕೃತಿ ಅಂತಾರೆ. ನಾವೇನು ಮಾಡಬೇಕು, ಅಪಕಾರ ಮಾಡಿದವ್ರ ಮೇಲೂ ಕೂಡ ಕೋಪ ಮಾಡ್ಕೋಬಾರ್ದಂತೆ. ನಮಗೆ ಬಹಳ ಉಪಕಾರ ಮಾಡಿರೋದಿಲ್ಲ, ನಮಗೆ ಅಪಕಾರವನ್ನೇ ಮಾಡಿರ್ತಾರೆ, ವಿರುದ್ಧವಾದ ಕೆಲಸವನ್ನೇ ಮಾಡಿರ್ತಾರೆ, ಅಂಥವ್ರ ಮೇಲೂ ಕೂಡ ನಾವು ಕ್ಷಮ ಮಾಡುವಂಥ ಬುದ್ಧಿ ಬರಬೇಕು, ಅದಕ್ಕೆ ಕ್ಷಮ ಅಂತ ಅದಕ್ಕೆ ಹೆಸರು. ಧೃತಿ, ಅನಾತಂಕ, ಯಾರಿಂದಲೂ ನಮಗೇನೂ ಆಗೋದಿಲ್ಲ ಎಂಬುವಂಥ ಧೈರ್ಯ ಇರಬೇಕು, ಪರಮಾತ್ಮ ನಮ್ಮ ರಕ್ಷಣೆ ಮಾಡೇ ಮಾಡ್ತಾನೆ ಎಂಬುವಂಥ ದೃಢ ವಿಶ್ವಾಸ ಇರಬೇಕು. ಶೌಚ, ಶೌಚಗಳು ಎರಡು ಪ್ರಕಾರ ಇದೆ, ಒಂದು ಬಾಹ್ಯ ಶೌಚ, ಇನ್ನೊಂದು ಆಭ್ಯಂತರ ಶೌಚ. ಬಾಹ್ಯ ಶೌಚ ಅಂದರೆ ಮೃತ್ತಿಕಾದಿ ಬಿಹಿ ಬಾಹ್ಯ ಶೌಚಂ, ಮೃತ್ತಿಕಾದಿಗಳಿಂದ ಮಾಡಿಕೊಳ್ಳುವಂತಹ ಶೌಚ, ಮಲಮೂತ್ರ ವಿಸರ್ಜನೆ ಆದ ಮೇಲೆ ಇತ್ಯಾದಿಗಳಿಗೆ ಕೆಲವು ಸಂದರ್ಭಗಳಲ್ಲಿ ಮೃತ್ತಿಕಾದಿ ಶೌಚಗಳನ್ನು ಮಾಡ್ಕೋಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಅದೆಲ್ಲ ಬಾಹ್ಯವಾದ ಶೌಚಗಳು. ಇನ್ನು ಆಭ್ಯಂತರ ಶೌಚ ಇದೆ, ಭಗವತ್ ಸ್ಮೃತ್ಯಾದಿನ ಅಂತರ ಶೌಚಂ, ಕೆಲವನ್ನೆಲ್ಲ ಏನು ಮಾಡಬೇಕು, ನಾವು ಸ್ಮರಣೆಯಿಂದ ಸ್ಮರಿಪಡಿಸ್ಕೋಬೇಕು. ಸಬಾಹ್ಯಾಭ್ಯಂತರ ಶುಚಿ ಅಂತ ನಾವು ಪರಮಾತ್ಮನ ಸ್ಮರಣೆಯಿಂದ
ಒಳಗಿರುವಂಥದ್ದನ್ನು ಮನಸ್ಸಿನೊಳಗಿರುವಂತಹ ಏನು ಕೊಳಕಿದೆ ಅದನ್ನೆಲ್ಲವನ್ನು ಸರಿಪಡಿಸಿಕೊಳ್ಳೋದು ಅಭ್ಯಂತರ ಶೌಚ. ಅದಾದ ಮೇಲೆ ಅದ್ರೋಹ ಪರವೃತ್ತಿ ಅನುರೋಧ, ಯಾರಿಗೂ ಕೇಡನ್ನು ಬಯಸಬಾರದು. ನಮಗೆ ವಿರುದ್ಧವಾಗಿ ಮಾಡಿದ್ದಾರೆ ಅಂದಮೇಲೆ ಅವರಿಗೆ ಕೆಟ್ಟದಾಗಲಿ ಅಂತ ಹೀಗೆಲ್ಲ ನಾವು ಅನ್ಕೊಂಡ್ಬಿಡ್ತೀವಿ. ನೋಡ್ರಿ, ನಮಗೆ ಮಾಡಿದ್ರು ಅದಕ್ಕೆ ದೇವ್ರು ಹೀಗೆ ಮಾಡಿದ್ದಾನೆ ಅಂತ ನಾವು ಹೀಗೆಲ್ಲ ಇನ್ನೊಬ್ಬರ ಮುಂದೆ ಹೇಳ್ತಿರ್ತೀವಿ. ನಾವೇನೋ ಭಾಳ ದೊಡ್ಡ ಧರ್ಮದಲ್ಲಿ ಇದ್ದೀವಿ, ಅವ್ರು ಭಾಳ ಅಧರ್ಮದಿಂದಿದ್ದಾರೆ ಅನ್ನುವಂತೆ ವರ್ತಿಸ್ತಿರ್ತೀವಿ. ಹಾಗೆ ಅನ್ಕೋಬಾರದು. ಅದಕ್ಕೆ ಪರವೃತ್ತಿ ಅನುರೋಧ ಅಂತ ಕರೀತಾರೆ. ಯಾರಿಗೂ ಕೇಡು ಬಯಸ್ಲಿಕ್ಕೆ ಹೋಗಬಾರ್ದು. ನಾತಿಮಾನಿತ, ಅತಿಮಾನಿತ ಅಂತಂದರೆ ನಮ್ಮನ್ನೇ ನಾವು ಭಾಳ ದೊಡ್ಡವರು ಅಂತ ಭಾವಿಸ್ಕೊಂಡ್ಬಿಡೋದು, ಅಹಂಕಾರಗ್ರಸ್ತರಾಗೋದು. ನಾತಿಮಾನಿತ ಅಂದರೆ ಅಹಂಕಾರ ರಾಹಿತ್ಯವನ್ನು ಹೊಂದುವುದು. ಈ ಎಲ್ಲ ಗುಣಗಳು ಏನಾಗಿದ್ದಾವೆ, ದೇವ ಸಂಬಂಧಿಯಾದಂತಹ ಗುಣಗಳು. ಇದು ಸಾಮಾನ್ಯವಾಗಿ ಸಾತ್ವಿಕರಲ್ಲಿ ಈ ಗುಣಗಳೆಲ್ಲ ಕಾಣಿಸ್ತಿರ್ತವೆ, ಮೋಕ್ಷಯೋಗ್ಯರಲ್ಲಿ, ವಿಶೇಷವಾಗಿ ದೇವತೆಗಳಲ್ಲಿ. ಅದಾದ ಮೇಲೆ ಮನುಷ್ಯೋತ್ತಮರ ಪರ್ಯಂತರವಾಗಿಯೂ ಈ ಗುಣಗಳು ಇರ್ತವೆ. ಆದ್ದರಿಂದ ಪರಮಾತ್ಮ ತಿಳಿಸ್ಕೊಡ್ತಾನೆ, ದೈವೀಂ ಅಭಿಜಾತಸ್ಯ, ಯಾರು ದೇವತಾ ಸಂಬಂಧಿಯಾದ ಸ್ವಭಾವವನ್ನು ಹೊಂದಿರ್ತಾರೋ ಅಂಥವರಲ್ಲಿ ಈ ಗುಣಗಳೆಲ್ಲ ಕಾಣಿಸ್ತವೆ ಅಂತ ಪರಮಾತ್ಮ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟು, ಅದಾದ ಮೇಲೆ ಈ ಎಲ್ಲ ಗುಣಗಳನ್ನು ಮೋಕ್ಷ ಹೊಂದಬೇಕು ಅನ್ನೋರು ಅವಶ್ಯವಾಗಿ ಸ್ವೀಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇವೆಲ್ಲ ಗುಣಗಳು ಅಷ್ಟು ಸುಲಭವಾಗಿ ಬರುವುದಿಲ್ಲ. ನಾವು ಒಂದೊಂದೇ ಗುಣಗಳನ್ನು ರೂಢಿಸ್ಕೊಳ್ಬೇಕು. ಇದು ರೂಢಿಸ್ಕೊಳ್ತಾ ಹೋದರೆ ಇನ್ನು ಸಾವಿರಾರು ಜನ್ಮ ಆದಮೇಲಾದರೂ ಈ ಗುಣಗಳು ನಮಗೆ ಸಿದ್ಧಿ ಆಗ್ತವೆ, ನಾವು ಮೋಕ್ಷಯೋಗ್ಯರಾಗಿದ್ದರೆ. ಇಲ್ಲದೇ ಇದ್ರೆ ಅದು ಆಗೋದಿಲ್ಲ. ಆಮೇಲೆ ಈ ದೈತ್ಯರ ಲಕ್ಷಣಗಳನ್ನು ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ದಂಭ ದರ್ಪ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ದಂಭ ದರ್ಪ ಇತ್ಯಾದಿಗಳೆಲ್ಲವೂ ಕೂಡ ಇದೆಲ್ಲ ದೈತ್ಯರ ಸ್ವಭಾವಗಳು. ದಂಭ ಅಂದರೆ ಏನು ಅಂದರೆ ಆತ್ಮ ಅಲ್ಪತ್ವ ಜ್ಞಾತ್ವಾಪಿ ಮಹತ್ವ ಪ್ರದರ್ಶನಂ ಅಂತ ತಿಳಿಸ್ಕೊಡ್ತಾರೆ. ಅಂದರೆ ನಾವು ಬಹಳ ಅಲ್ಪರಿದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಿರ್ತದೆ, ಮನಸ್ಸಿನೊಳಗೆ ಗೊತ್ತಿರುತ್ತೆ. ಆದರೆ ನಾವು ಇನ್ನೊಬ್ಬರ ಮುಂದೆ ಹೇಳಬೇಕಾದ್ರೆ ಮಾತ್ರ ನಾವು ಬಹಳ ದೊಡ್ಡ ಸ್ಥಿತಿಯಲ್ಲಿದ್ದೀವಿ ಅಂತ ಹೇಳ್ತಾ ಇರ್ತೀವಿ. ಅಲ್ಪರು ಅಂತ ಒಪ್ಪಿಕೊಳ್ಳೋಕ್ಕೆ ನಮ್ಮ ಮನಸ್ಸು ಒಪ್ಪೋದಿಲ್ಲ. ಇನ್ನೊಂದು ನಾಲ್ಕು ಜನ ಸೇರಿಕೊಂಡಾಗ ನಾವು ಬಹಳ ಉತ್ತಮರಿದ್ದೀವಿ ಅಂತ ತೋರಿಸ್ಕೋಬೇಕು ಅಂತ ಹೊರಡ್ತೀವಿ. ಆದರೆ ಮನಸ್ಸಿನೊಳಗೆ ವಿಚಾರ ಮಾಡಿಕೊಂಡಾಗ ನಮಗೆ ಗೊತ್ತಿರುತ್ತೆ ನಾವು ಬಹಳ ಅಲ್ಪರು ಅಂತ. ಇದನ್ನು ದಂಭ ಅಂತ ಕರೀತಾರೆ, ದಂಭವನ್ನು. ದರ್ಪ ಅಂದರೆ ಸತ್ಯಪಿ ಭಯಕಾರಣೆ ಮದಾತ್ತಾ ಭಾವದರ್ಶನಂ. ಭಯ ಪಡಲಿಕ್ಕೆ ಅನೇಕ ಕಾರಣಗಳಿರ್ತವೆ, ಅವನ್ನೆಲ್ಲವನ್ನು ನಾವೇನು ಮಾಡ್ತೀವಿ, ಮದದಿಂದ ತೋರಿಸ್ಕೊಳ್ಳೋದಿಲ್ಲ. ಏ ನಮಗೇನು ಇಲ್ಲ ರೀ, ಅಲ್ರಿ ಇಷ್ಟೆಲ್ಲ ನಿಮಗೆ ಶಾಸ್ತ್ರ ವಿರುದ್ಧವಾದ ಕೆಲಸಗಳನ್ನು ಮಾಡಿದ್ದೀರಿ, ನಾಳೆ ಯಮಲೋಕದಲ್ಲಿ ಉತ್ತರ ಕೊಡೋ ಸ್ಥಿತಿ ಬರ್ತದಲ್ಲ. ಏ ಇಲ್ಲ ಇಲ್ಲ, ನಾವು ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ವಿ, ನಾವು ಬೇಕಾದಷ್ಟು ಧಾರ್ಮಿಕ ಕಾರ್ಯಗಳನ್ನು ಮಾಡಿದ್ದೀವಿ, ನಮಗೆ ಯಾವುದೇ ವಿಧವಾದ ಭಯ ಇಲ್ಲ ಅಂತ. ನಮಗೆ ಭಯ ಕಾರಣ ಇದ್ದಾಗಲೂ ಕೂಡ ನಾವು ಮದದಿಂದ ಯಾವುದೂ ಇಲ್ಲವೇ ಇಲ್ಲ, ನಾವು ಬಹಳ ಧರ್ಮದಿಂದಿದ್ದೀವಿ ಅಂತ ತೋರಿಸ್ಕೋಬೋದು. ಇದಕ್ಕೇನಂತ ಕರೀತಾರೆ ಅಂದರೆ ದರ್ಪ ಅಂತ ಶಾಸ್ತ್ರಕಾರರು ಕರೀತಾರೆ. ಅಭಿಮಾನ, ಅಭಿಮಾನ ಅಂದರೆ ಲೋಕಸಿದ್ಧವಾದ ಅಭಿಮಾನ ಅಲ್ಲ, ಇಲ್ಲಿ ಪ್ರಮಾಣ ಅತಿಕ್ರಮ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅಂದರೆ ಪ್ರಮಾಣಗಳನ್ನು ಮೀರಿಬಿಡೋದು, ಇಲ್ಲರಿ ಶಾಸ್ತ್ರದಲ್ಲಿ ಹೀಗೆ ಹೇಳಿದ್ದಾರೆ, ಇದಕ್ಕೆಲ್ಲ ಪ್ರಮಾಣ ಇದೆ, ಹೀಗೆ ಮಾಡಬೇಕಾಗಿದೆ ಅಂದರೆ ಏ ಅದಕ್ಕೆಲ್ಲ ಬೇರೆ ಅರ್ಥ ಇದೆ ರೀ, ನೀವೇನೇನೋ ಹೇಳ್ತಾ ಇದ್ದೀರಿ, ಯಾವುದೋ ಪ್ರಮಾಣಕ್ಕೆ ನೋಡಿ ಏನೋ ಅರ್ಥ ಮಾಡ್ಕೊಂಬಿಟ್ಟಿದ್ದೀರಿ, ನಿಮ್ಮದೆಲ್ಲ ತಪ್ಪಿದೆ. ಆ ಪ್ರಮಾಣಕ್ಕೆ ಹೀಗೆ ಅರ್ಥ ಅನ್ನೋದು, ಆ ಪ್ರಮಾಣಕ್ಕೆ ಏನೇನೋ ಅರ್ಥಗಳನ್ನು ಅರ್ಥಾಂತರಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋದು, ಇವೆಲ್ಲ ಏನಿದೆ ಅಭಿಮಾನ ಶಬ್ದಾರ್ಥ. ಪ್ರಮಾಣವನ್ನು ಅತಿಕ್ರಮಣ ಮಾಡಿಬಿಡೋದು. ಅದಾದ ಮೇಲೆ ಕ್ರೋಧ, ಕ್ರೋಧ ಅಂದರೆ ಪರಪೀಡಾಕರ ಚಿತ್ತ ವಿಕಾರ. ಪರರಿಗೆ ಏನಾದರೂ ಮಾಡಿ ನಾವು ಹಿಂಸೆ ಕೊಡಬೇಕು ಎಂಬುವಂಥ ಸ್ವಭಾವ. ಇನ್ನೊಬ್ಬರಿಗೆ ದುಃಖ ಕೊಟ್ಟರೆ ಇವ್ರಿಗೆ ಆನಂದ ಪಡ್ತಿರ್ತಾರೆ, ಕೆಲವರು ಸ್ವಭಾವ ಆಗಿರುತ್ತೆ. ಅಂಥದಕ್ಕೆ ಕ್ರೋಧ ಅಂತ ಕರಿತೀವಿ. ಪಾರುಷ್ಯ, ಪಾರುಷ್ಯ ಅಂತಂದರೆ ನಿಷ್ಠೂರವಾಗಿ ಮಾತಾಡೋದು. ನಿಷ್ಠೂರವಾಗಿ ಮಾತಾಡೋದೇ ಬಹಳ ದೊಡ್ಡ ಗುಣ ಅಂತ ಕೆಲವರು ತಮ್ಮನ್ನು ತಾವು ಹೇಳ್ಕೊಳ್ತಿರ್ತಾರೆ. ನೋಡ್ರಿ, ನಾವು ಹೀಗೆ ಬಂದಿತ್ತು ಪ್ರಸಂಗ, ನಾನು ನಿಷ್ಠೂರವಾಗಿ ಮಾತಾಡಿಬಿಟ್ಟೆ, ಎಲ್ಲರೂ ಸುಮ್ಮನೆ ಆಗಿಬಿಟ್ರು, ಎಲ್ಲರನ್ನು ಬಾಯಿ ಮುಚ್ಚಿಸ್ಬಿಟ್ಟೆ ಅಂತ ತಮ್ಮ ಮಹಿಮೆಯನ್ನು ಎಲ್ಲರ ಮುಂದೆ ಹೇಳ್ಕೊಳ್ತಿರ್ತಾರೆ. ಶಾಸ್ತ್ರಕಾರರು ಅದನ್ನು ನಿಂದೆ ಮಾಡ್ತಾರೆ,
ನಿಷ್ಠೂರವಾಗಿ ಮಾತಾಡೋದು ಯೋಗ್ಯರ ಲಕ್ಷಣ ಅಲ್ಲ, ಅದೇನಿದ್ರೂ ದೈತ್ಯರ ಲಕ್ಷಣ ಅಂತ ಶಾಸ್ತ್ರಕಾರರು ತಿಳಿಸಿಕೊಡ್ತಾರೆ. ಇನ್ನು ಅಜ್ಞಾನ, ಭಗವತ್ ವಿಷಯಕವಾದ ಜ್ಞಾನವನ್ನು ಸಂಪಾದನೆ ಮಾಡದೇ ಇರುವುದು, ಇವೆಲ್ಲವೂ ಕೂಡ ದೈತ್ಯರ ಸ್ವಭಾವ. ಅಭಿಜಾತಸ್ಯ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದ ಆಸುರೀಂ, ಇವೆಲ್ಲ ಆಸುರಿ ಸಂಪತ್ತುಗಳು. ಅಸುರರ ಸಂಪತ್ತನ್ನು ಹೊಂದಿರುವಂಥವರು ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ಈ ಗುಣಗಳು ಬರ್ತವೆ. ಇವೆಲ್ಲವೂ ಮೋಕ್ಷಕ್ಕೆ ವಿರುದ್ಧವಾದಂಥ ಗುಣಗಳು. ಈ ಗುಣಗಳನ್ನು ಯಾರು ಹೊಂದಿರ್ತಾರೋ ಅವು ಮೋಕ್ಷ ವಿರೋಧಿಗಳು. ಹಾಗಾಗಿ ಇದನ್ನು ಸಂಪಾದನೆ ಮಾಡೋದು ಬೇಡ. ಇದನ್ನು ಇವೆಲ್ಲ ಗುಣಗಳು ನಮ್ಮಲ್ಲಿ ಇತ್ತು ಅಂದರೆ ಅದನ್ನು ನಾವು ಯಥಾಕಥಂಚಿತ್ ಕಡಿಮೆ ಮಾಡಿಕೊಂಡು ಅದನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಅದನ್ನು ನಿರೂಪಣೆ ಮಾಡಿದ್ದಾನೆ ಪರಮಾತ್ಮ. ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತಾಂ ಮಾಶುಚಃ ಸಂಪದಂ ದೇವೀಂ ಅಭಿಜಾತೋಸಿ ಪಾಂಡವಾಂ. ಅದಾದಮೇಲೆ ಭಗವಂತ ಅಂತಾನೆ, ನೋಡಪ್ಪ ನೀ ಅರ್ಜುನ, ನೀನು ದೇವತಾ ಸಂಪತ್ತನ್ನು ಹೊಂದಿರುವ. ದೇವತಾ ಸಂಪತ್ತು ಅಂದರೆ ಹಿಂದೆಲ್ಲ ಹೇಳಿದ್ವಲ್ಲ, ಅನೇಕ ಪರಮಾತ್ಮನ ಮೋಕ್ಷಕ್ಕೆ ಯೋಗ್ಯವಾದಂತಹ ಗುಣಗಳು ಯಾವ್ಯಾವಿದ್ದಾವೋ, ಆರ್ಜವ ಮೊದಲಾದ ಅನೇಕ ಗುಣಗಳನ್ನು ಯಾರು ಹೊಂದಿರ್ತಾರೋ ಅವೆಲ್ಲ ದೇವತಾ ಸಂಪತ್ತುಗಳು. ಆ ದೇವತಾ ಸಂಪತ್ತುಗಳನ್ನು ಉಳ್ಳವನು ನೀನು, ಅದರಿಂದ ನೀನು ಕೂಡಿದ್ದಿ ಅಂತ ಅರ್ಜುನನಿಗೆ ಪರಮಾತ್ಮ ತಿಳಿಸಿಕೊಟ್ಟು, ಬಹುಭೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರ ಏವಚ ದೈವೋ ವಿಸ್ತರಶ ಪ್ರೋಕ್ತ ಆಸುರಂ ಪಾರ್ಥಮೇಶ್ವಣು. ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ, ಈ ಲೋಕದೊಳಗೆ ಎರಡು ಪ್ರಕಾರವಾದ ಸೃಷ್ಟಿಯನ್ನು ನಾನು ಮಾಡಿದ್ದೀನಿ. ಭೂತಸರ್ಗದಲ್ಲೇ ಭೂತ ಸೃಷ್ಟಿಯನ್ನು ಎರಡು ಪ್ರಕಾರ ಮಾಡಿದ್ದೀನಿ. ಶಾಸ್ತ್ರಕಾರರಂತಾರೆ ಎರಡು ಪ್ರಕಾರ ಏನು, ಅನೇಕ ಪ್ರಕಾರಗಳಿದಾವಲ್ಲ ಸೃಷ್ಟಿ, ಮನುಷ್ಯರಿದ್ದಾರೆ, ರಾಕ್ಷಸರಿದ್ದಾರೆ, ಇನ್ನೂ ಅನೇಕ ಜನ ಇದ್ದಾರೆ. ಎರಡೇ ಪ್ರಕಾರ ಅಂತ ಹೇಗೆ ಹೇಳ್ತೀರಿ ಅಂದರೆ, ಒಂದು ಶುಭ ಫಲನಾದರೂ ಆಗಬೇಕು, ಇಲ್ಲ ಅಶುಭ ಫಲನಾದರೂ ಆಗಬೇಕು, ಎರಡು ಬಿಟ್ಟು ಬೇರೆ ಆಗಲಿಕ್ಕಂತೂ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರವಾಗಿ ಎರಡು ಪ್ರಕಾರವಾದದ್ದು ಅಂತ ಭಗವಂತ ತಿಳಿಸಿಕೊಟ್ಟಿದ್ದು. ಅದನ್ನು ವಿಸ್ತಾರವಾಗಿ ನಾನು ದೇವತೆಗಳ ಎಲ್ಲ ಸೃಷ್ಟಿ ಏನೇನಾಯಿತು ಅನ್ನೋದು ನಾನು ತಿಳಿಸಿಕೊಟ್ಟಿದ್ದೀನಿ. ದೈತ್ಯರ ಸೃಷ್ಟಿ ಹೇಗಾಗ್ತದೆ, ಅವರ ಸ್ವಭಾವ ಹೇಗಿರ್ತದೆ ಅನ್ನೋದನ್ನು ವಿಸ್ತಾರವಾಗಿ ತಿಳಿಸ್ತೀರಿ ಅಂತ ಪರಮಾತ್ಮ ತಿಳಿಸಿಕೊಡ್ತಾನೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾಃ ನ ವಿದುಃ ಅಸುರಾಃ ನ ಶೌಚಂ ನಾಪಿ ಚಾಚಾರಃ ನ ಸತ್ಯಂ ತೇಷು ವಿದ್ಯತೆ. ಈ ದೈತ್ಯರುಗಳು ಯಾವುದನ್ನು ಪ್ರವೃತ್ತಿ ಮಾಡಬೇಕು, ಯಾವುದನ್ನು ನಿವೃತ್ತಿ ಮಾಡಬೇಕು, ಇದು ಯಾವುದು ಗೊತ್ತಿರೋದಿಲ್ಲ. ಅಂದರೆ ಏನರ್ಥ ಅಂದರೆ, ವಿಹಿತವಾದದ್ದನ್ನು ಮಾಡಬೇಕು, ಯಾವುದು ಶಾಸ್ತ್ರದಲ್ಲಿ ವಿಧಾನ ಮಾಡಿದಾರೋ ಅದನ್ನು ನಾವು ಮಾಡಬೇಕು, ನಿಷಿದ್ಧವಾದದ್ದನ್ನು ಪರಿತ್ಯಾಗ ಮಾಡಬೇಕು. ಅದಕ್ಕೆ ನಿವೃತ್ತಿ ಅಂತ ಕರೀತೀವಿ. ನಿಷಿದ್ಧವಾದದ್ದನ್ನು ಪರಿತ್ಯಾಗ ಮಾಡೋದು ನಿವೃತ್ತಿ. ಇವರು ವಿಹಿತವಾದದ್ದನ್ನು ಯಾವುದನ್ನು ಮಾಡಬೇಕು ಅನ್ನೋದನ್ನು ಇವರು ತಿಳ್ಕೊಳ್ಳೋದಿಲ್ಲ, ಯಾವುದನ್ನು ಪರಿತ್ಯಾಗ ಮಾಡಬೇಕು ಅನ್ನೋದನ್ನು ಇವರು ತಿಳ್ಕೊಳ್ಳೋದಿಲ್ಲ. ಇಷ್ಟೇ ಅಲ್ಲ, ಶೌಚ ಇರೋದಿಲ್ಲ, ಎರಡು ಪ್ರಕಾರವಾದ ಶೌಚ, ಬಾಹ್ಯ ಶೌಚ ಅಭ್ಯಂತರ ಶೌಚ ಎರಡೂ ಇರೋದಿಲ್ಲ, ಆಚಾರಗಳಿರೋದಿಲ್ಲ. ಆಚಾರ ಯಾಕೆ ಬೇಕು ಅಂತ ಹೀಗೆಲ್ಲ ವಾದ ಮಾಡೋರು ಬಹಳ ಜನ ಇದ್ದಾರೆ. ಆಚಾರದ ಅವಶ್ಯಕತೆಯೇ ಇಲ್ಲ ಅಂತ ವಾದ ಮಾಡ್ತಿರ್ತಾರೆ. ಪ್ರಾಯ ಇವರು ಸುಳ್ಳು ಹೇಳ್ತಿರ್ತಾರೆ, ಸತ್ಯ ಮಾತಾಡೋದಿಲ್ಲ. ಇವರೆಲ್ಲ ದೈತ್ಯರ ಸ್ವಭಾವ. ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹೂಹ ಅನೀಶ್ವರಂ ಪರಸ್ಪರ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೇತುಕಂ. ಈ ಜಗತ್ತೇನಾಗಿದೆ, ಅಸತ್ಯವಾಗಿದೆ, ಮಿಥ್ಯಾಭೂತವಾಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೆ ಸತ್ಯ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಹೆಸರು ಇದೆ ನಮ್ಮ ಶಾಸ್ತ್ರದಲ್ಲಿ. ಸತ್ಯ ಅಂತಂದ್ರೆ ಸರ್ವಶಬ್ದ ವಾಚ್ಯತ್ವ ಪರಮಾತ್ಮ ಹೇಳ್ತೀವಿ, ಹಾಗೆ ಸತ್ಯ ಸವಾಚ್ಯ ಸರ್ವ ಸತ್ಯಶಬ್ದ ವಾಚ್ಯತ್ವನು ಪರಮಾತ್ಮನಿಗಿದೆ. ಸತ್ಯ ಪ್ರತಿಷ್ಠ ಈಶ್ವರ ಶಬ್ದ ವಿಷ್ಣುಪರಾಹ. ಇಲ್ಲಿ ಸತ್ಯ ಪ್ರತಿಷ್ಠ ಈಶ್ವರ ಮೊದಲಾದ ಎಲ್ಲ ಶಬ್ದಗಳಿಂದಲೂ ಪರಮಾತ್ಮನನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇವರು ಅದು ಯಾವುದನ್ನು ಒಪ್ಪುವುದಿಲ್ಲ. ಅಂದರೆ ಪರಮಾತ್ಮ ಸೃಷ್ಟಿಗೆ ಕಾರಣನಾಗಿದ್ದಾನೆ, ಪ್ರತಿಷ್ಠ ಅಂದರೆ ಸೃಷ್ಟಿಗೆ ಕಾರಣ ಭಗವಂತ, ಆದ್ದರಿಂದ ಭಗವಂತ ಪ್ರತಿಷ್ಠ ಅಂತ ಕರಿತೀವಿ. ಇವರು ಅಪ್ರತಿಷ್ಠಿತ ಅಂತ ಕರೀತಾರೆ, ಇದನ್ನು ಅಪ್ರತಿಷ್ಠ ಅಂತ ಕರೀತಾರೆ. ಅಂದರೆ ಸೃಷ್ಟಿಗೆ ಪರಮಾತ್ಮ ಕಾರಣನಲ್ಲ ಅಂತ ವಾದ ಮಾಡ್ತಾರೆ. ಇನ್ನು ಸತ್ಯ ಅಂತಂದರೆ ಸಂಹಾರಕ್ಕೆ ಕಾರಣನಾಗಿದ್ದಾನೆ,
ಈ ಜಗತ್ತಿನ ಸಂಹಾರಕ್ಕೆ ಕಾರಣನಾದವನು ಭಗವಂತ, ಅದು ಅಲ್ಲ ಅಂತ ವಾದ ಮಾಡ್ತಾರೆ ಅವರು. ಸಂಹಾರಕ್ಕೂ ಪರಮಾತ್ಮ ಕಾರಣನಲ್ಲ ಅಂತಾರೆ. ಇನ್ನು ಅನೀಶ್ವರ ನಿಯಾಮಕತ್ವಕ್ಕೆ ಕಾರಣನಾದವನು ಪರಮಾತ್ಮ, ಅದಕ್ಕೂ ಕಾರಣನಲ್ಲ ಅಂತಾರೆ. ಅಂದರೆ ಪರಮಾತ್ಮ ಜಗತ್ ಸೃಷ್ಟಿ ಸ್ಥಿತಿ ಸಂಹಾರ ಈ ಮೂರನ್ನು ಮಾಡೋದಿಲ್ಲ ಪರಮಾತ್ಮ ಅಂತ ಅವರು ವಾದ. ಇದು ಒಂದು ಕ್ರಮದಲ್ಲಿ ವ್ಯಾಖ್ಯಾನ. ಇನ್ನೊಂದು ಕ್ರಮದಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ, ಈ ಜಗತ್ತು ಅಸತ್ಯವಾಗಿದೆ ಮಿಥ್ಯಾಭೂತವಾಗಿದೆ, ಅಂದರೆ ವಿಶ್ವ ಮಿಥ್ಯಾ ದೃಶ್ಯತ್ವಾತ್ ಎಂಬುವಂಥ ಅನುಮಾನದಿಂದಲೂ, ಇನ್ನು ಅನೇಕ ಪ್ರಮಾಣಗಳನ್ನು ಅವರು ವೇದ ಇತ್ಯಾದಿ ಪ್ರಮಾಣಗಳನ್ನು ತಗೊಂಬಂದು ಈ ಜಗತ್ತಿಗೆ ಮಿಥ್ಯಾತ್ವವನ್ನು ಸಾಧನೆ ಮಾಡ್ತಾರೆ. ಶುಕ್ತಿ ರೂಪದಂತೆ, ಹೇಗೆ ಶುಕ್ತಿಯಲ್ಲಿ ತೋರುವಂತಹ ರೂಪ ಇದೆ ಅಥವಾ ರಜ್ಜುವಿನಲ್ಲಿ ತೋರುವಂತಹ ಸರ್ಪ ಏನಿದೆ ಅಲ್ಲಿ ದೃಶ್ಯತ್ವನೂ ಇದೆ, ಹಾಗೆ ಮಿಥ್ಯಾತ್ವ ಇದೆಯೋ ಅದರಂತೆ ಈ ಜಗತ್ತಿನಲ್ಲೂ ಕೂಡ ದೃಶ್ಯತ್ವ ಇದೆ ಮಿಥ್ಯಾತ್ವ ಇದೆ ಅಂತ ಹೀಗೆಲ್ಲ ಅವರು ತಮ್ಮ ಮತವನ್ನು ಹೇಳ್ತಿರ್ತಾರೆ. ಮತ್ತು ಅಪ್ರತಿಷ್ಠವಾಗಿದೆ ಅಂದರೆ ಜ್ಞಾನ ಬಾಧ್ಯವಾಗಿದೆ ಅಂತಾರೆ. ಜ್ಞಾನ ಬಾಧ್ಯತ್ವವನ್ನು ಇದಕ್ಕೆ ಹೇಳ್ತಾರೆ. ಅಂದರೆ ಬ್ರಹ್ಮನ ನಿರ್ಗುಣ ಜ್ಞಾನ ಬರಬೇಕು, ನಿಷ್ಪ್ರಕಾರಕವಾದ ಜ್ಞಾನ ಬರಬೇಕು, ಶುದ್ಧ ಬುದ್ಧ ನಿತ್ಯ ಮುಕ್ತ ಬ್ರಹ್ಮನ ಜ್ಞಾನ ಬರಬೇಕು. ಆ ಜ್ಞಾನ ಬಂತು ಅಂದರೆ ಈ ಜಗತ್ತೆಲ್ಲವೂ ಏನೂ ಇಲ್ಲವೇ ಇಲ್ಲ, ಎಲ್ಲವೂ ಮಿಥ್ಯಾ ಎಂಬುವಂತಹ ಜ್ಞಾನವಾಗ್ತದೆ ಅಂತ ಹೇಳುವಂಥ ವಾದಿಗಳಿದ್ದಾರೆ. ಜ್ಞಾನ ಬಾಧ್ಯವಾಗಿದೆ. ಅನೀಶ್ವರ, ಈಶ್ವರನೇ ಇಲ್ಲ ಅಂದರೆ ಪರಮಾತ್ಮನೇ ಈಶ್ವರ ಅಂದರೆ ನಿಯಾಮಕ, ಆ ಭಗವಂತ ನಿಯಾಮಕನೇ ಯಾರೂ ಇಲ್ಲ, ಯಾರು ನಿಯಾಮಕರು ಬೇಕಾಗಿಲ್ಲ, ನಾವೇ ಎಲ್ಲರೂ ನಿಯಾಮಕರು ಅನ್ನುವಂತೆ ತಿಳಿಸಿಕೊಡ್ತಾರೆ. ಅಪರಸ್ಪರ ಸಂಭೂತಂ, ಅವಾಗೇನು ಮಾಡ್ತಾರೆ ಅವರು, ಇನ್ನೊಬ್ಬರಿಂದ ಇದು ಬಂದಿಲ್ಲ. ನಾವೇನು ಮಾಡಿದ್ವಿ ಹಿಂದಿನ ಅಧ್ಯಾಯಗಳಲ್ಲಿ, ಅನ್ನಾದ್ ಭವಂತಿ ಭೂತಾನಿ ಅಂತ ಹೀಗೆಲ್ಲ ತಿಳಿಸಿಕೊಟ್ಟು ಭೂತ ಪದಾರ್ಥಗಳು ಹೇಗೆ ಹುಟ್ಟುಕೊಂಡು ಅಂತಂದರೆ, ಆಕಾಶಾತ್ ಅಸೃಜತ್ ವಾಯುಂ ವಾಯೋಸ್ ತೇಜ ವ್ಯಜೀಜನತ್ ಅಂತ ಹೀಗೆಲ್ಲ, ಆಕಾಶದಿಂದ ವಾಯುವಿನ ಸೃಷ್ಟಿಯಾಯಿತು, ವಾಯುವಿನಿಂದ ತೇಜಸ್ಸಿನ ಸೃಷ್ಟಿಯಾಯಿತು, ಪರಸ್ಪರ ಸಂಭೂತವಾಗಿದೆ ಹುಟ್ಟುಕೊಂಡಿದೆ ಅಂತ ನಾವಂದರೆ, ಅವರು ಏನೂ ಇಲ್ಲವೇ ಇಲ್ಲ, ಅಪರಸ್ಪರ ಸಂಭೂತಮ್ಮ, ಅದು ಯಾವುದರಿಂದನೂ ಯಾವುದು ಹುಟ್ಟಿಲ್ಲ ಅಂತ ವಾದ ಮಾಡ್ತಾರೆ. ಇನ್ನೊಬ್ಬರಿಂದ ಇನ್ನೊಂದು ಪದಾರ್ಥ ಹುಟ್ಟೇ ಇಲ್ಲ. ಮತ್ತು ಹಂಗಾದರೆ ಯಾವುದರಿಂದ ಈ ಜಗತ್ತು ಏನಾಗಾದರೆ ಹೇಗೆ ಬಂತು ಅಂದರೆ, ಸದಸದ್ವಿಲಕ್ಷಣವಾಗಿದೆ ಅಂತ ವರ್ಣನೆ ಮಾಡ್ತಾರೆ. ಹಾಗಾದರೆ ಈ ಜಗತ್ತು ಹುಟ್ಟಿರೋದಾದರೂ ಹೇಗೆ? ಕಾಮಹೈತುಕಂ, ಕಾಮಹೇತು ಅವಿದ್ಯಾ ಪರಿಣಾಮ ರೂಪಂ, ಅವಿದ್ಯಾದಿಂದ ಪರಿಣಾಮ, ಅವಿದ್ಯಾದ ಪರಿಣಾಮವೇ ಈ ಜಗತ್ತಾಗಿದೆ. ಹೇಗೆ ಮೃತ್ಯಿನ ಪರಿಣಾಮವೇ ಘಟವಾಗಿದೆಯೋ ಹಾಗೆ ಅವಿದ್ಯಾದ ಪರಿಣಾಮವೇ ಈ ಜಗತ್ತು ಅಂತ ಹೀಗೆ ವಾದ ಮಾಡ್ತಾರೆ. ಏತಾಂ ದೃಷ್ಟಿಂ ಅವಷ್ಟಭ್ಯಾಂ ನಷ್ಟಾತ್ಮನಃ ಅಲ್ಪಬುದ್ಧಯ ಪ್ರಭವಂತ್ಯುಗ್ರಕರ್ಮಾಣ ಕ್ಷಯಾಯ ಜಗತೋ ಹಿತಾಹಾಂ. ಈ ದೃಷ್ಟಿಯನ್ನು ಇಟ್ಟುಕೊಂಡು ಯಾರು ಇದ್ದಾರೋ, ಅಂದರೆ ಈ ರೀತಿಯಾದ ಭಾವನೆಯನ್ನು ಹೊಂದಿರುವವರು ಯಾರಿದ್ದಾರೋ, ಅವರೆಲ್ಲರೂ ಕೂಡ ಏನಾಗಿದ್ದಾರೆ ಅಂದರೆ ಅತ್ಯಂತ ದುಷ್ಟವಾದ ಬುದ್ಧಿ ಉಳ್ಳವರು ಅಂತ ಭಾವಿಸಬೇಕು. ಅಲ್ಪಬುದ್ಧಯ, ಅಲ್ಪವಾದ ಜ್ಞಾನ ಉಳ್ಳವರು, ಅವರೇನು ಮಾಡ್ತಾರೆ ಅಂದರೆ ಉಗ್ರ ಕರ್ಮಣ, ಬಹಳ ಉಗ್ರವಾದ ಕರ್ಮದಲ್ಲಿ ನಿರತರಾಗಿಬಿಟ್ಟಿರ್ತಾರೆ. ಅವರು ಏನೇನೋ ಕರ್ಮಗಳನ್ನು ಮಾಡ್ತಿರ್ತಾರೆ, ಜಗತ್ತಿಗೆ ಒಳ್ಳೆಯದಾದ ಕೆಲಸಗಳನ್ನು ಅವ್ರು ಯಾರೂ ಮಾಡೋದಿಲ್ಲ. ಅಹಿತಾಹ, ಜಗತ್ತಿಗೆ ಅವರು ಶತ್ರುಗಳಾಗಿದ್ದಾರೆ ಅಂತ ಭಾವಿಸ್ರಿ. ಅವರು ಈ ಜಗತ್ತಿನ ಅನಿಷ್ಟ ಪ್ರಾಪ್ತಿಗೆ ಕಾರಣರಾಗ್ತಾರೆ ಅಂಥವರೆಲ್ಲರೂ ಕೂಡ. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನ ಮದಾನ್ವಿತಾ ಮೋಹಾದ್ ಗೃಹೀತ್ವಾ ಅಸದ್ಗೃಹಾನ್ ಪ್ರವರ್ತಂತೆ ಅಶುಚಿವೃತಾ. ಅನೇಕವಾದ ಆಸೆಗಳನ್ನು ಹೊತ್ಕೊಂಡಿರ್ತಾರೆ ಮನಸ್ಸಿನೊಳಗೆ, ಏನೇನೋ ವಿಚಿತ್ರವಾದ ಅಪೇಕ್ಷೆಗಳು, ಮತ್ತು ಏನೇನೋ ತಾವು ಪ್ರದರ್ಶನ ಮಾಡ್ತಿರ್ತಾರೆ, ಬುಟಾಟಿಕೆಗಳು ಅಂತಾರಲ್ಲ ಅದನ್ನೆಲ್ಲ ಪ್ರದರ್ಶನ ಮಾಡ್ತಿರ್ತಾರೆ, ಅನೇಕ ಅಹಂಕಾರಗಳನ್ನು ತೋರಿಸ್ತಿರ್ತಾರೆ, ತಮ್ಮ ತಪ್ಪು ತಿಳುವಳಿಕೆಗಳು ಏನೇನು ಮಾಡ್ಕೊಂಡಿದ್ದಾರೋ ಅದನ್ನೆಲ್ಲವನ್ನು ಕೂಡ ಕ್ಷುದ್ರ ಭೋಗಕ್ಕೋಸ್ಕರವಾಗಿ ವಿನಿಯೋಗಿಸ್ತಿರ್ತಾರೆ, ಇವೆಲ್ಲ ಮಾಡ್ತಿರ್ತಾರಂತೆ ಇವರೆಲ್ಲ. ಚಿಂತಾ ಮಪರಿಮೇಯಾಂಚ ಪ್ರಲಯಾಂತಮುಪಾಶ್ರಿತಾ ಕಾಮೋಪ ಭೋಗ ಪರಮಾಹ ಏತಾವದಿತಿ ನಿಶ್ಚಿತಾಹ. ಇವರೇನು ಮಾಡ್ತಾರೆ, ಬಹಳಷ್ಟು ಚಿಂತೆಗೆ ಒಳಗಾಗ್ತಿರ್ತಾರೆ, ಏನೇನೋ ವಿಚಿತ್ರವಾದಂತಹ ಚಿಂತೆಗಳು,
ಅಯ್ಯಯ್ಯೋ ಈ ಪದಾರ್ಥವನ್ನು ನಾವು ಹೇಗೆ ಉಳಿಸ್ಕೊಳ್ಬೇಕು, ಹೇಗೆ ಸಂಪಾದನೆ ಮಾಡಬೇಕು ಅಂತ ಭೋಗ ವಸ್ತುಗಳಲ್ಲಿ ಬಹಳ ಅಪೇಕ್ಷೆ ಇರ್ತವೆ. ಇವರ ಉದ್ದೇಶ ಏನು ಅಂದರೆ ಕೇವಲ ಭೋಗ ಪಡೋದಷ್ಟೇ ಉದ್ದೇಶ, ಪರಮಾತ್ಮನ ಪಡಿಬೇಕು ಅಂತ ಇರೋದೇ ಇಲ್ಲ. ಬದುಕಿನ ಉದ್ದೇಶವನ್ನೇ ಇಷ್ಟು ಮಾಡ್ಕೊಂಡ್ಬಿಟ್ಟಿರ್ತಾರೆ, ನಾವು ಬದುಕಿರೋದೇ ಭೋಗಕ್ಕೋಸ್ಕರವಾಗಿ ಅಂತ ಇಷ್ಟು ನಿಶ್ಚಯವನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಶಾ ಪಾಶ ಶತೈರ್ಬದ್ಧಾ ಕಾಮಕ್ರೋಧ ಪರಾಯಣಾಹ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನರ್ಥ ಸಂಚಯಾನ್. ಆಶಕ್ಕೆ ಆಶೆ ಪಾಶೆಗಳಿಂದ ಒಳಗಾಗಿರ್ತಾರೆ, ಕಾಮಕ್ರೋಧಾದಿಗಳಿಂದ ಕೂಡಿರ್ತಾರೆ, ಕಾಮಭೋಗಕ್ಕೋಸ್ಕರವಾಗಿ ಬೇಕಾದಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ನ್ಯಾಯಮಾರ್ಗದಿಂದ ಸಿಗಲಿಲ್ಲ ಅಂದರೆ ಅನ್ಯಾಯ ಮಾರ್ಗಕ್ಕೂ ಹೋಗಿಬಿಡ್ತಾರೆ. ಕಳ್ಳತನ ಮಾಡಿದ್ರೂ ಪರವಾಗಿಲ್ಲ, ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಚಾರ್ವಾಕರು ಹೇಳಿದಂತೆ ಸಾಲ ಮಾಡಿ ಆದರೂ ಪರವಾಗಿಲ್ಲ, ನಾವು ಮೊದಲು ತುಪ್ಪ ತಿನ್ನೋದು ಇಂಪಾರ್ಟೆಂಟ್, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೀಗೆ ಅವ್ರ ಭಾವನೆ ಇರ್ತದೆ. ಅನೇಕ ದ್ರವ್ಯವನ್ನು ಸಂಪಾದನೆ ಮಾಡೋದರಲ್ಲಿ ತಾತ್ಪರ್ಯ ಇರ್ತದೆ, ಅದನ್ನು ಆ ದ್ರವ್ಯವನ್ನು ಪಡೆಯುವುದರಲ್ಲಿ ಬಹಳಷ್ಟು ಬಯಸ್ತಿರ್ತಾರೆ. ಇದಮಧ್ಯ ಮಯಾಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ತಿ ಇದಂ ಅಪಿತೆ ಭವಿಷ್ಯತಿ ಪುನರ್ಧನಂ. ಅವ್ರ ಮನಸ್ಸಿನೊಳಗೆ ಏನಿರ್ತದೆ ಅಂದರೆ, ನೋಡು ಈ ಹಣವನ್ನು ನಾವು ಪಡ್ಕೊಂಡ್ಬಿಟ್ಟಿದ್ದೀವಿ, ಈ ದುಡ್ಡನ್ನು ನಾವು ಪಡ್ಕೊಂಡಿದ್ದೀವಿ, ಇನ್ನು ಮುಂದೆ ನಾವು ಈ ದುಡ್ಡನ್ನು ನೆಕ್ಸ್ಟು ಇನ್ನೇನು ಉಪಾಯಗಳನ್ನು ಮಾಡಬೇಕು, ಏನಾದರೂ ಉಪಾಯ ಮಾಡಿ ಆ ದುಡ್ಡನ್ನು ಪಡಿಬೇಕು, ಈ ದುಡ್ಡು ಬಂತು ಇಷ್ಟಕ್ಕೆ ನಾವು ತೃಪ್ತರಾಗಬಾರ್ದು, ಆ ದುಡ್ಡನ್ನು ಹೇಗೆ ಪಡಿಬೇಕು ಅಂತ ನಾವು ನಮಗಿಂತ ಶ್ರೀಮಂತರು ಯಾರೂ ಇರಬಾರ್ದು, ನಾವೇ ಎಲ್ಲರಿಗಿಂತ ಶ್ರೀಮಂತರಾಗಿರಬೇಕು ಅಂತ ಹೀಗೆ ಆ ಮನೋರಥವನ್ನು ಹೊಂದಿರ್ತಾರಂತೆ. ಅಸೌ ಮಯ ಹತಃ ಶತ್ರು ಅನಿಶ್ಯೇ ಚಾಪರಾನಪಿ ಈಶ್ವರೋ ಅಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ನಾನು ಇವರನ್ನು ಕೊಲ್ತಾ ಇದ್ದೀನಿ, ನಾನೇ ಸಂಹಾರಕರ್ತ ಅಂತ ಹೀಗೆಲ್ಲ ಭಾವಿಸ್ಬಿಟ್ಟಿರ್ತಾರೆ. ನಾನೇ ಪರಮಾತ್ಮ, ಯಾರೂ ಇಲ್ವೇ ಇಲ್ಲ, ನಾನೇ ಭೋಗ ಪಡ್ತಾ ಇದ್ದೀನಿ, ನಾನೇ ಬಲಿಷ್ಠನಾದವನು, ನಾನೇ ಸುಖ ಪಡುವವನು ಅಂತ ಹೀಗೆಲ್ಲ ಮನಸ್ಸಿನೊಳಗೆ ಮಾಡ್ಕೊಂಡಿರ್ತಾರಂತೆ. ಆಢ್ಯೋ ಅಭಿಜನವಾನ್ ಅಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾಂ ಯಕ್ಷೇ ದಾಸ್ಯಾಮಿ ಮೋದಿಷ್ಯೇ ಇತ್ಯಜ್ಞಾನ ವಿಮೋಹಿತಾಹಾಂ. ಮನಸ್ಸಿನೊಳಗೆ ಏನಿರ್ತದೆ ಅಂದರೆ, ನಾನು ಬಹಳಷ್ಟು ಸಂಪತ್ತಿದೆ, ನನಗೆ ಬೇಕಾದಷ್ಟು ಸಂಪತ್ತು, ನಾನು ನಾನೇ ಸಂಪಾದನೆ ಮಾಡಿದ್ದೀನಿ, ನಾನು ಬೇಕಾದಷ್ಟು ಒಳ್ಳೆಯ ವಂಶದಲ್ಲಿ ಬಂದುಬಿಟ್ಟಿದ್ದೀನಿ, ನನ್ನ ವಂಶಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ, ಮತ್ತು ನನ್ನ ಸಮಾನರಾದವ್ರು ಯಾರೂ ಇಲ್ವೇ ಇಲ್ಲ, ಬೇಕಾದಷ್ಟು ಯಜ್ಞಯಾಗಗಳನ್ನು ಮಾಡಿದ್ದೀನಿ, ಬೇಕಾದಷ್ಟು ದಾನಗಳನ್ನು ಕೊಡ್ತಾ ಇದ್ದೀನಿ, ನಾನೇನು ಸಂತೋಷವಾಗಿದ್ದೀನಿ ಅಂತ ಹೀಗೆ ಅಜ್ಞಾನದಿಂದ ಅವರು ಮೋಹಕ್ಕೆ ಒಳಗಾಗಿಬಿಟ್ಟಿರ್ತಾರೆ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೇ ಅಶುಚೌ. ಈ ರೀತಿಯಾಗಿ ನಾನಾ ಚಿಂತೆಗಳನ್ನು, ಅನೇಕ ಮನಸ್ಸಿನ ಕ್ಷೋಭೆಗಳಿಗೆ ಒಳಗಾಗಿರ್ತಾರವರು, ಈ ಮೋಹದ ಪಾಶೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಸ್ವಚ್ಛಂದವಾದ ಈ ಭೋಗಗಳನ್ನು ಪಡಿಬೇಕು ಅಂತ ಹೊಂದಿರ್ತಾರೆ. ಇಂಥವರೆಲ್ಲರೂ ಕೂಡ ನರಕದಲ್ಲಿ ಅವರು ಹೋಗುವಂಥ ಸ್ಥಿತಿ ಬರ್ತದೆ, ಅವರಿಗೆ ನರಕವೇ ಗತಿ. ಆತ್ಮಸಂಭಾವಿತ ಸ್ತಬ್ಧಾ ಧನಮಾನ ಮದಾನ್ವಿತಾ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ಅವಿಧಿಪೂರ್ವಕಂ. ಯಜ್ಞಯಾಗಗಳನ್ನು ಮಾಡ್ತಿರ್ತಾರೆ, ಇವರೇನು ಮಾಡೋದಿಲ್ಲ ಅಂತಿಲ್ಲ. ಹಾಗೊಂದು ಪ್ರಶ್ನೆ ಬರ್ತದೆ, ಇಷ್ಟೆಲ್ಲ ಯಜ್ಞಯಾಗಗಳನ್ನು ಮಾಡಿದರೂ ಯಾಕೆ ನರಕಕ್ಕೆ ಹೋಗ್ತಾರೆ ಅವರು ಅಂದರೆ, ಅವರಿಗೆ ಪರಮಾತ್ಮನ ಬಗ್ಗೆ ಗೌರವ ಇಲ್ಲ, ಪರಮಾತ್ಮನನ್ನು ಕುರಿತು ನಾವು ಯಜ್ಞ ಮಾಡ್ತೀವಿ ಎಂಬುವಂಥ ಜ್ಞಾನ ಇಲ್ಲ, ನಮ್ಮನ್ನು ನಾವು ಪೂಜೆ ಮಾಡ್ಕೊಳ್ತೀವಿ ಅಂತ ಹೀಗೆ ಭಾವಿಸಿಬಿಟ್ಟಿರ್ತಾರೆ. ತಮ್ಮ ಸಂಪತ್ತಿನ ಮೇಲೆ ಬಹಳ ಗರ್ವ ಇರ್ತದೆ, ಹೀಗಾಗಿ ಅವ್ರಿಗೆ ಪರಮಾತ್ಮ ಯಜ್ಞಯಾಗಗಳನ್ನು ಮಾಡಿ, ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿರ್ತಾರೆ, ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡಿರ್ತಾರೆ, ಬೇಕಾದಷ್ಟು ಜನ ಪುರೋಹಿತರುಗಳು ಇತ್ಯಾದಿಗಳನ್ನೆಲ್ಲ ಕರೆಸಿರ್ತಾರೆ, ಬೇಕಾದಷ್ಟು ದ್ರವ್ಯ ತ್ಯಾಗವನ್ನು ಮಾಡಿರ್ತಾರೆ, ಬೇಕಾದಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ, ಆದರೂ ನರಕ ಪ್ರಾಪ್ತಿ ಆಗ್ತದೆ. ಯಾಕೆ ಅಂತಂದರೆ ಪರಮಾತ್ಮನಲ್ಲಿ ಭಕ್ತಿ ಇಲ್ಲದಿರುವುದರಿಂದ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾಃ ಮಮಾತ್ಮ ಪರದೇಹೇಶು ಪ್ರದ್ವಿಷಂತೋಭ್ಯಸೂಯಕಾಃ. ಅವರಿಗೆ ಅಹಂಕಾರಗಳು, ಬಲ, ದರ್ಪ, ಕಾಮ, ಕ್ರೋಧ ಇವೆಲ್ಲದರಿಂದ ಕೂಡಿರ್ತಾರೆ.
ತಮ್ಮ ಶರೀರದಲ್ಲಿ ಪರಮಾತ್ಮನ ಶರೀರ ಬೇರೆವರ ಶರೀರದಲ್ಲಿ ಎಲ್ಲೂ ಕೂಡ ಪರಮಾತ್ಮನನ್ನು ಚಿಂತನೆ ಮಾಡೋದೇ ಇಲ್ಲ ಅತಿಯಾಗಿ ದ್ವೇಷ ಮಾಡುತ್ತಿರ್ತಾರೆ ಇನ್ನೊಬ್ಬರನ್ನ ಹಾಗಾಗಿ ಅವರು ಏನು ಯಜ್ಞಗಳನ್ನು ಮಾಡಿದರೂ ಯಾವುದಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಂ ಮಜಶ್ರಂ ಅಶುಭಾನ್ ಆಸುರೇಶ್ವೇವ ಯೋನಿಷು ಯಾರು ಈ ರೀತಿಯಾಗಿ ಪರಮಾತ್ಮನನ್ನು ದ್ವೇಷ ಮಾಡ್ತಾರೋ ಅಂಥವ್ರಿಗೆ ಭಗವಂತ ಅಂತಾನೆ ನನ್ನನ್ನು ದ್ವೇಷ ಮಾಡೋರು ಯಾರ್ಯಾರು ಇದ್ದಾರೋ ಅವರೆಲ್ಲರನ್ನು ಇದೇ ಸಂಸಾರದಲ್ಲಿ ನಾನು ಹಾಕಿಬಿಡ್ತೀನಿ ಅವರನ್ನು ಇದೇ ರೀತಿಯಾಗಿ ದೈತ್ಯರ ವಂಶದಲ್ಲಿ ಹುಟ್ಟಿಸ್ಬಿಡ್ತೀನಿ ಬೇಕಾದಷ್ಟು ಸಂಪತ್ತುಗಳನ್ನು ಕೊಡ್ತೀನಿ ಅವರಿಗೆ ಸಂಪತ್ತನ್ನು ಕೊಟ್ಟು ಈ ದೈತ್ಯರ ವಂಶದಲ್ಲಿ ಹುಟ್ಟಿಸ್ಬಿಡ್ತೀನಿ ಆಸುರಿಂ ಯೋನಿ ಮಾಪನ್ನಾಹ ಮೂಡಾ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯೈವ ಕೌಂತೇಯ ತಥೋ ಯಾಂತ್ಯಧಮಾಂ ಗತಿಂ ಅವರೆಲ್ಲರೂ ಕೂಡ ಈ ದುಷ್ಟರಾದ ದೈತ್ಯರ ಯೋನಿಯಲ್ಲಿ ಬಂದವರಾಗಿ ಪ್ರತಿ ಶರೀರದಲ್ಲೂ ದೈತ್ಯ ಶರೀರವನ್ನೇ ತಗೊಂಡು ಎಂದೂ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ ನಾವು ಅವನು ಭಕ್ತಿ ಮಾಡಬೇಕೆಂಬುವಂತಹ ಜ್ಞಾನವನ್ನೇ ಸಂಪಾದನೆ ಮಾಡೋದಿಲ್ಲ ಈ ಮೋಕ್ಷ ಅಯೋಗ್ಯರು ಯಾರ್ಯಾರಿದ್ದಾರೆ ಅದರಲ್ಲೂ ತಮೋಯೋಗ್ಯರು ಅವರು ಯಾವ ಜನ್ಮದಲ್ಲೂ ಕೂಡ ಅವ್ರಿಗೆ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ ಎಂಬುವಂಥ ಜ್ಞಾನ ಬರೋದೇ ಇಲ್ಲ ಅವರಿಗೆ ಅವರೇ ತಮಸ್ಸಿಗೆ ಯೋಗ್ಯರು ತಮೋಯೋಗ್ಯರ ಲಕ್ಷಣಗಳನ್ನು ತಿಳಿಸ್ಕೊಡ್ತಾರೆ ನಮ್ಮ ಶ್ರೀಮದ್ ಆಚಾರ್ಯರು ಅನೇಕ ಕಡೆ ತಮೋಯೋಗ್ಯರು ಅಂದರೆ ಅನಂತ ತಮಸ್ಸಿಗೆ ಹೋಗೋರು ಯಾರ್ಯಾರಿದ್ದಾರೆ ಅವರು ಯಾವ ಜನ್ಮದಲ್ಲೂ ಕೂಡ ಅವ್ರಿಗೆ ಪರಮಾತ್ಮ ಉದ್ಧಾರ ಮಾಡ್ತಾನೆ ಎಂಬುವಂಥ ಜ್ಞಾನ ಬರೋದಿಲ್ಲ ಅವರಿಗೆ ಪರಮಾತ್ಮನನ್ನು ಎಲ್ಲ ಕಾಲದಲ್ಲೂ ದ್ವೇಷ ಮಾಡ್ತಿರ್ತಾರೆ ಹಾಗಾಗಿ ಅವರು ಪರಮಾತ್ಮನನ್ನು ಹೊಂದೋದೇ ಇಲ್ಲ ಕೊನೆಗೆ ಈ ತಾಮಿಶ್ರ ಅಂಧನ್ ತಾಮಿಶ್ರ ಇತ್ಯಾದಿ ಲೋಕಗಳಿಗೆ ಹೋಗಿ ಅಲ್ಲಿ ಬೀಳಬೇಕಾಗ್ತದೆ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶಮಾತ್ಮನಃ ಕಾಮಃ ಕ್ರೋಧಃ ಸತಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್ ನರಕಗಳಿಗೆ ಇವೆಲ್ಲವೂ ದ್ವಾರ ಅಂತ ಕರೀತಾನೆ ಪರಮಾತ್ಮ ಕಾಮ ಕ್ರೋಧ ಲೋಭ ಈ ಮೂರು ಏನಿದ್ದಾವೆ ನರಕಗಳಿಗೆ ದ್ವಾರಗಳು ಈ ಮೂರು ಹೊಂದಿದ್ರೂ ಸಾಕು ಸುಲಭವಾಗಿ ನರಕಕ್ಕೆ ಹೋಗ್ಬಿಡ್ಬೋದು ಕಾಮವನ್ನಾಗಲಿ ಕ್ರೋಧವನ್ನಾಗಲಿ ಲೋಭವನ್ನಾಗಲಿ ಈ ಮೂರನ್ನು ಹೊಂದಿದ್ರು ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈ ಸ್ತ್ರೀಭಿರ್ನರಃ ಆಚರತ್ಯಾತ್ಮನಶ್ರೇಯಃ ತಥೋ ಯಾತಿ ಪರಾಂ ಗತಿಂ ಯಾರು ತಮಸ್ಸಿಗೆ ಹೋಗಬಾರ್ದು ನರಕಾದಿ ಅನರ್ಥಗಳನ್ನು ನಾವು ಹೊಂದಬಾರದು ಅಂತಿರ್ತಾರೋ ಅವರು ಅವಶ್ಯವಾಗಿ ಇದನ್ನು ಪರಿತ್ಯಾಗ ಮಾಡಬೇಕು ಕಾಮ ಕ್ರೋಧ ಲೋಭ ಇತ್ಯಾದಿಗಳನ್ನು ಬಿಡಬೇಕು ಅದರಿಂದನೇ ಅವರಿಗೆ ಉತ್ತಮವಾದ ಲೋಕವಾಗ್ತದೆ ಯಹ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತಂತೆ ಕಾಮಕಾರತಃ ನಸಃ ಸಿದ್ಧಿಮಾವಾಪ್ನೋತಿ ನ ಸುಖಂ ನ ಪರಾಂ ಗತಿಂ ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಧಿಯನ್ನು ಬಿಟ್ಟುಬಿಡು ಸಂಧ್ಯಾ ವಂದನೆ ಇತ್ಯಾದಿಗಳು ಬ್ರಾಹ್ಮಣನಿಗೆ ಇತ್ಯಾದಿಗೆ ಏನು ಕರ್ತವ್ಯಗಳನ್ನು ಹೇಳಿದ್ದಾರೆ ಅವರವ್ರ ಕರ್ತವ್ಯಗಳನ್ನು ಶಾಸ್ತ್ರಕಾರರು ಏನು ತಿಳಿಸಿಕೊಟ್ಟಿದ್ದಾರೋ ಅದನ್ನೆಲ್ಲವನ್ನು ಪರಿತ್ಯಾಗ ಮಾಡಿ ಸ್ವೇಚ್ಛೆಯಿಂದ ತನ್ನ ಇಷ್ಟ ಬಂದಂಗೆ ಯಾರಿರ್ತಾರೋ ಅವರು ಎಂದೂ ಕೂಡ ಮೋಕ್ಷಾದಿ ಲೋಕಗಳನ್ನು ಪುರುಷಾರ್ಥಗಳನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಈ ಐಹಿಕ ಪುರುಷಾರ್ಥಗಳನ್ನು ಕೆಲವೊಮ್ಮೆ ಹೊಂದಿದಂತೆ ಕಾಣಿಸಿದರೂ ಆ ಐಹಿಕ ಪುರುಷಾರ್ಥಗಳು ಸಿಗೋದಿಲ್ಲ ಅವರಿಗೆ ಮೋಕ್ಷವಂತೂ ಸಿಗೋದೇ ಇಲ್ಲ ಇಹಲೋಕದಲ್ಲೂ ಕೂಡ ಅವರಿಗೆ ಒಳ್ಳೆಯ ಗತಿಯಾಗೋದಿಲ್ಲ ಅವರಿಗೆ ಒಳ್ಳೆ ಸುಖ ಸಿಗೋದಿಲ್ಲ ಕೊನೆಗೆ ಅವರಿಗೆ ದುಃಖವೇ ಆಗ್ತದೆ ಇಷ್ಟು ವಿಚಾರವನ್ನು ತಿಳಿಸಿಕೊಟ್ಟು ಅದರಿಂದ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರಿ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತು ಯಹಾರ್ಹಸಿ ಅದಕ್ಕೋಸ್ಕರವಾಗಿ ಯಾವುದು ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೋ ಶಾಸ್ತ್ರ ನಾವು ಮಾಡಬೇಕು ಇದನ್ನು ಅನುಷ್ಠಾನ ಮಾಡಬೇಕು ಅನ್ನೋ ವಿಷಯದಲ್ಲಿ ಶಾಸ್ತ್ರವೇ ಪ್ರಮಾಣ ಶಾಸ್ತ್ರ ಹೇಳ್ತಾ ಇದೆ ಅದಕ್ಕೋಸ್ಕರವಾಗಿ ನಾವು ಮಾಡಬೇಕು ಶಾಸ್ತ್ರ ಯಾವುದನ್ನು ನಿಷೇಧ ಮಾಡ್ತಾ ಇದೆ ಅದನ್ನು ನಾವು ಪರಿತ್ಯಾಗ ಮಾಡಬೇಕು ನಮ್ಮ ಮನಸ್ಸಿಗೆ ಬಂತು ಅದಕ್ಕೋಸ್ಕರವಾಗಿ ನಾವು ಮಾಡ್ತೀವಿ ಇಲ್ಲ ನಮ್ಮ ಮನಸ್ಸಿಗೆ ಎಷ್ಟೋ ಜನ ಹೇಳ್ತಾರೆ ಶ್ರೀ ನಿಮ್ಮ ಮನಸ್ಸಿಗೆ ಏನು ತೋರ್ತೋ ಅದನ್ನು ಮಾಡಿಬಿಡ್ರಿ ಅಂತ ಮನಸ್ಸಿಗೆ ತೋರಿದ್ದನ್ನು ಮಾಡಲಿಕ್ಕೆ ಬರಲ್ಲ ಎಷ್ಟೋ ಸಲ ಆತ್ಮನನ್ನು ನೋಯಿಸಬೇಡ್ರಿ ಮನಸ್ಸಿಗೆ ಯಾವುದು ತೋರುತ್ತೋ ಅದನ್ನು ಮಾಡಿರಿ ಏಕಾದಶಿ ಉಪವಾಸಗಳು ಇತ್ಯಾದಿ ಮಾಡೋ ಪ್ರಸಂಗದಲ್ಲಿ ಆತ್ಮನನ್ನು ನೋಯಿಸ್ತಾರೇನ್ರಿ ಹಾಗೆಲ್ಲ ಮಾಡಲಿಕ್ಕೆ ಹೋಗಬಾರದು ಮನಸ್ಸಿಗೆ ತೋರಬೇಕು ನಮಗೆ ನಿಮಗೆ ಇಷ್ಟವಾಯಿತು ಅಂದರೆ ಮಾತ್ರ ಮಾಡಿರಿ ಇಲ್ಲ ಅಂದರೆ ಬಿಟ್ಬಿಡ್ರಿ ಅನ್ನುವಂತೆ ತಿಳಿಸ್ಕೊಡ್ತಾರೆ ಮನಸ್ಸಿಗೆ ತೋರಿರೋದೆಲ್ಲ ಧರ್ಮ ಆಗೋದಿಲ್ಲ ನಮ್ಮ ಮನಸ್ಸಿಗೆ ಒಂದು ತೋರುತ್ತದೆ ಇನ್ನೊಬ್ಬರ ಮನಸ್ಸಿಗೆ ಇನ್ನೊಂದು ತೋರ್ಬಿಡ್ತದೆ
ಹಾಗಾಗಿ ಎಲ್ಲವನ್ನೂ ಧರ್ಮ ಅಂತ ಒಪ್ಪಿಕೊಳ್ಳೋ ಸ್ಥಿತಿ ಬಂದೋಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಶಾಸ್ತ್ರ ಎಲ್ಲವೂ ಕೂಡ, ಅಂದರೆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಏನು ತಿಳಿಸ್ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ಪರಮಾತ್ಮನ ಮನಸ್ಸಿನಲ್ಲಿರೋದು. ಅದು ಪರಮಾತ್ಮನ ಮನಸ್ಸಿನಲ್ಲಿರೋದೆಲ್ಲವನ್ನು ಭಗವಂತ ವಿಧಿ ರೂಪದಿಂದ ತಿಳಿಸ್ಕೊಟ್ಟಿದ್ದಾನೆ ವೇದಗಳಲ್ಲಿ. ಪರಮಾತ್ಮನಿಗೆ ಯಾವುದು ಇಷ್ಟ ಇಲ್ಲವೋ ಅದನ್ನು ನಿಷೇಧ ರೂಪದಿಂದ ಪರಮಾತ್ಮ ತಿಳಿಸ್ಕೊಂಡ. ಪಲಾಂಡು ಭಕ್ಷೀತ ಇತ್ಯಾದಿ ವಾಕ್ಯಗಳಿದ್ದಾವೆ, ಈರುಳ್ಳಿ ತಿನ್ನಬೇಡ್ರಿ ಇತ್ಯಾದಿ ವಾಕ್ಯಗಳು, ಇವೆಲ್ಲ ಪರಮಾತ್ಮನಿಗೆ ಇಷ್ಟ ಇಲ್ಲ. ಇವೆಲ್ಲ ಈರುಳ್ಳಿ ನಾವು ಈರುಳ್ಳಿ ತಿನ್ನೋದು ಭಗವಂತನಿಗೆ ಇಷ್ಟ ಇಲ್ಲ. ಹಾಗಾಗಿ ಭಗವಂತ ವೇದಗಳ ಮುಖಾಂತರವಾಗಿ ನಮಗೆ ತಿಳಿಸಿಕೊಡ್ತಾನೆ. ಸಂಧ್ಯಾವಂದನೆ ಮಾಡೋದು, ದೇವ್ರ ಪೂಜೆ, ಏಕಾದಶಿ ಉಪವಾಸ ಇತ್ಯಾದಿಗಳೆಲ್ಲವನ್ನು ನಾವು ಮಾಡ್ರಿ ಅನ್ನೋದು ಭಗವಂತನಿಗೆ ಇಷ್ಟ. ಅದನ್ನು ಭಗವಂತ ವಿಧಿ ರೂಪದಿಂದ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಶಾಸ್ತ್ರ ಯಾವುದನ್ನು ಪ್ರಮಾಣ ಅಂತ ತಿಳಿಸ್ಕೊಡ್ತಾ ಇದೆಯೋ ಅದಕ್ಕನುಸಾರವಾಗಿ ನಾವು ಮಾಡಬೇಕೇ ಹೊರತು ನಮ್ಮ ಇಷ್ಟ ಬಂದಂತೆ ನಾವು ಮಾಡೋಗಿಲ್ಲ. ನಾವೇನು ಮಾಡ್ತೀವಿ, ಯಾವುದೋ ವೇದಗಳನ್ನು, ಈ ನ್ಯಾಯ ವೇದಾಂತಗಳು, ವ್ಯಾಕರಣ ಇತ್ಯಾದಿಗಳನ್ನು ಓದಿದವರು, ಅದರಲ್ಲಿ ವಿಶೇಷವಾಗಿ ನ್ಯಾಯಶಾಸ್ತ್ರವನ್ನು ಅಧ್ಯಯನ ಮಾಡಿದವರು, ಅವರು ಯಾವುದನ್ನು ಬೇಕಾದ್ರೂ ಸಮರ್ಥನೆ ಮಾಡಲಿಕ್ಕೆ ಹೊರಟುಬಿಡ್ತಾರೆ. ನಮ್ಮ ಇದರಲ್ಲಿ ಒಂದು ಕಡೆ ದಾಸರು ವರ್ಣನ ಮಾಡ್ತಾರೆ, ಓದಿದೇನು ವಿದ್ಯೆಗಳ ಓದನದ ಬಯಕೆಯಲ್ಲಿ. ಅವರಂತಾರೆ ವಿದ್ಯೆ ಎಲ್ಲ ಓದ್ಕೊಂಡ್ಬಿಟ್ಟಿದ್ವಿ ನಾವು. ಯಾಕೆ ಅಂದರೆ ಓದನದ ಬಯಕೆಯಲ್ಲಿ, ಓದನ ಅಂದರೆ ಊಟ, ಊಟಕ್ಕೋಸ್ಕರವಾಗಿ ಇವೆಲ್ಲ ವಿದ್ಯೆಗಳನ್ನು ಓದ್ಕೊಂಡಿರೋದು. ಸಾಧುಶಾಸ್ತ್ರಗಳ ಮರೆತು ವೇದಾಂತ ಶಾಸ್ತ್ರವನ್ನು ಮರೆತು ಬಿಟ್ಟಿರ್ತೀವಿ ನಾವು. ಈ ನ್ಯಾಯಶಾಸ್ತ್ರನ ಓದ್ದವರಿಗೆ ಅವ್ರು ಏನಾಗ ಪ್ರತಿ ಯಾವಾಗಲೂ ಕೂಡ ಪಕ್ಷ ಸಾಧ್ಯ ಹೇತು, ಅಲ್ಲಿ ಏನು ದೃಷ್ಟಾಂತ ಇದೆ, ಎಲ್ಲಿ ವಿಚಾರ ಹೇಳಬೇಕು, ಎಲ್ಲಿ ಬಾದ ಹೇಳಬೇಕು, ಇಷ್ಟೇ ಬುದ್ಧಿ ಹೊರಡ್ತಾ ಇರುತ್ತೆ ಹೊರತು ಅವ್ರಿಗೆ ಪರಮಾತ್ಮನನ್ನು ವಿಚಾರ ಮಾಡುವಂಥ ಬುದ್ಧಿನೇ ಬರೋದಿಲ್ಲ ಅವರಿಗೆ. ಸಾಧುಶಾಸ್ತ್ರಗಳ ಮರೆತು ಏನು ಮಾಡ್ತೀವಿ ಅಂದರೆ ವಾದಿಸುವೆ ಸಭೆಯೊಳು ತರ್ಕ ವ್ಯಾಕರಣಗಳ ಬಲದಿಂದ. ಚೆನ್ನಾಗಿ ಓದ್ಬಿಟ್ಟಿರ್ತಾರೆ, ನ್ಯಾಯಶಾಸ್ತ್ರ ಓದಿರ್ತಾರೆ, ವ್ಯಾಕರಣ ಓದ್ಬಿಟ್ಟಿರ್ತಾರೆ. ವ್ಯಾಕರಣ ತರ್ಕ ಇವೆರಡು ಬಲ ಇತ್ತು ಅಂತಂದರೆ ಬೇಕಾದ ಸಾಧನೆ ಮಾಡಿಬಿಡ್ಬೋದು ನಾವು, ನಮಗೆ ವಿರುದ್ಧವಾದದನ್ನು ಬೇಕಾದ್ರೆ ಸಾಧನೆ ಮಾಡಿಬಿಡ್ಬೋದು. ಹಾಗಾಗಿಬಿಡುತ್ತೆ ಅವ್ರಿಗೆ. ಎಷ್ಟು ನ್ಯಾಯಶಾಸ್ತ್ರ ಓದೋರಿಗೆ ಅಂದರೆ ಪ್ರತ್ಯಕ್ಷ ಸಿದ್ಧವಾದದನ್ನು ಅನುಮಾನದಿಂದ ತಿಳ್ಕೊಬೇಕಂತೆ. ಪ್ರತ್ಯಕ್ಷ ಸಿದ್ಧಮಿ ಅರ್ಥಂ ಅನುಮಾನೇನ ಬಭುತ್ಸಂತೆ ತರ್ಕರಸಿಕಾಹ ಅಂತಾರೆ. ಅಷ್ಟು ತರ್ಕರಸಿಕರು ಅವರಲ್ಲ, ಅನುಮಾನದಿಂದ ಹೇಗಾದರೂ ಮಾಡಿ ತಿಳ್ಕೊಬೇಕು ಅಂತ. ಹಾಗಾಗಿ ಈ ವ್ಯಾಕರಣ ನ್ಯಾಯಶಾಸ್ತ್ರ ಅವರೆಲ್ಲ ಓದ್ಬಿಟ್ಟಿರ್ತಾರೆ ಅಂಧ ಪಂಗುಗಳು ಅಂತ. ವ್ಯಾಕರಣ ಮತ್ತು ನ್ಯಾಯಶಾಸ್ತ್ರ ಎರಡು ಓದದೇ ಇರೋರು ಅವ್ರಿಗೆ ವೇದಾಂತ ಹೇಳಲಿಕ್ಕೆ ಹೋದರೆ ಏನು ಅರ್ಥ ಆಗೋದಿಲ್ಲ ಅವರಿಗೆ, ಅವ್ರಿಗೆ ಅರ್ಥ ಮಾಡ್ಸೋಕ್ಕೆ ಆಗೋದಿಲ್ಲ. ಯಾಕಂದರೆ ವೇದಾಂತದಲ್ಲಿ ಅನೇಕ ನಮ್ಮ ಸುಧಾದಿ ಗ್ರಂಥಗಳಲ್ಲಿ ಬರೀ ನ್ಯಾಯಶಾಸ್ತ್ರ ಘಟಿತವಾಗಿ, ಬರೀ ವ್ಯಾಕರಣ ಘಟಿತವಾಗಿಯೇ ಅವೆಲ್ಲ ಮಾತಾಡಿಬಿಟ್ಟಿರ್ತಾರೆ. ಅವ್ರಿಗೆ ಪಾಠ ಹೇಳೋದು ಬಹಳ ಕಷ್ಟ, ಏನು ಸುಮ್ಮನೆ ಏನೋ ಒಂದು ವಿಚಾರವನ್ನು ಹೇಳ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿ ಅವ್ರಿಗೆ ಅಂಧ ಪಂಗುಗಳಿದ್ದ ಹಾಗೆ, ಅವರು ಒಬ್ಬರು ವ್ಯಾಕರಣಹೀನ ಅಂಧಶಾಸ್ತ್ರ ಅಂಧಸ್ಯಾತ್ ಅಂತ ಕರೀತಾರೆ. ಯಾರು ವ್ಯಾಕರಣ ಓದಿರೋದಿಲ್ಲೋ ಅವರಿಗೆ ಕುರುಡ್ರಂತವ್ರು, ಏನು ಗೊತ್ತಿರೋದಿಲ್ಲ ಅವ್ರಿಗೆ. ನ್ಯಾಯಶಾಸ್ತ್ರ ಓದಿಲ್ಲದೆ ಇರೋರು ಪಂಗುಸ್ಯಾತ್, ಅವನು ಕುಂಟ, ಅವ್ನು ಮಾತಾಡಲಿಕ್ಕೆ ಬರಲ್ಲ, ನಮ್ಮ ತಾಮ್ ಸರಿಯಾದನ್ನು ಸಮರ್ಥನೆ ಮಾಡಲಿಕ್ಕೆ ಬರಲ್ಲ, ಹೀಗಾಗೋಗ್ಬಿಡೋದು. ಇವರು ಏನು ಓದಿಲ್ಲದೆ ಇದ್ದರೂ ಕೂಡ ತಮಗೆ ಗೊತ್ತಿಲ್ಲದೆ ಇರುವಂಥ ಶಾಸ್ತ್ರವನ್ನು ಕೂಡ ಅದರಲ್ಲಿ ಪ್ರವೇಶ ಮಾಡಿ ಅಂತೂ ಅದನ್ನು ತಪ್ಪು ಅಂತ ಅನ್ನಿಸುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅದಕ್ಕೋಸ್ಕರವಾಗಿ ಈ ಶಾಸ್ತ್ರವನ್ನು ದುರ್ವಿನಿಯೋಗ ಮಾಡಿಕೊಳ್ಬೇಕು, ಹೋಗಬೇಡ್ರಿ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಶಾಸ್ತ್ರ ಏನಿದೆಯಲ್ಲ ಅದು ಎಲ್ಲಿ ಏನು ಹೇಳಿದ್ದಾರೆ, ಪರಮಾತ್ಮನ ಅಭಿಪ್ರಾಯ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಕಾರ್ಯಾಕಾರಿ ವ್ಯವಸ್ಥಿತವು ಜ್ಞಾತ್ವ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತುರ್ ಮಿಹಾರಕಸಿ. ಶಾಸ್ತ್ರದಲ್ಲಿ ಹೇಳಿರೋದನ್ನು ಯಾವುದು ಪ್ರಮಾಣ ಅಂತ ನಾವು ತಿಳ್ಕೊಂಡು ಅವಶ್ಯವಾಗಿ ಏನು ಸಂಧ್ಯಾವಂದನೆ, ದೇವ್ರ ಪೂಜೆ ಇತ್ಯಾದಿಗಳು ಅನೇಕ ವಿಚಾರಗಳು ಯಾವ್ಯಾವ ಇದ್ದಾವೋ ಶಾಸ್ತ್ರದಲ್ಲಿ ಹೇಳಿದ್ದಾರೋ ಅದನ್ನೇ ಪ್ರಮಾಣ, ಅದನ್ನೇ ನಾವು ಮಾಡಬೇಕು. ನಿಷಿದ್ಧವಾದದ್ದು ಯಾವುದಿದೆಯೋ ಅದನ್ನು ಪರಿತ್ಯಾಗವನ್ನು ಮಾಡಬೇಕು. ಈ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಧಾನೋಕ್ತವಾದದ್ದನ್ನು ತಿಳ್ಕೊಂಡು ಯಾರ ಕರ್ಮಗಳನ್ನು ಮಾಡ್ತಾರೋ ಅವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಇದನ್ನು ಅತಿಕ್ರಮಣ ಮಾಡಿದರೆ, ಇದನ್ನು ಮೀರಿದ್ರಿ ಅಂದರೆ ಬಹಳ ದೋಷ ಇದೆ. ಪರಮಾತ್ಮ ಅವರಿಗೆ ಅಂದಂತಮಸ್ಸು ಮೊದಲಾದ ಲೋಕಗಳನ್ನು ಕೊಡ್ತಾನೆ. ಉದಾಸೀನ ಮಾಡಿದವರಿಗೆ ಅವ್ರಿಗೊಂದು ಲೋಕ ರಾಜಸರಿಗೆ ಆಗುವಂಥದ್ದು. ಅವರು ತ್ರಿದಿವ ನಿರಯ ಭೂ ಗೋಚರ ನಿತ್ಯ ಬದ್ಧಾನ್, ಹೀಗೆ ಅವರು ಈ ಸಂಸಾರದಲ್ಲಿ ಹೊಲಾಡ್ತಿರ್ತಾರೆ. ಇಲ್ಲೇ ಭೂಮಿಯಲ್ಲಿ ಕೆಲವು ಕಾಲ ಸ್ವರ್ಗದಲ್ಲಿ, ಕೆಲವು ಕಾಲ ನರಕದಲ್ಲಿ, ಹೀಗೆ ಹೋಗ್ತಿರ್ತಾರೆ. ಈ ಶಾಸ್ತ್ರವನ್ನು ಉದಾಸೀನ ಮಾಡಿದವರಿಗೆ, ಶಾಸ್ತ್ರವನ್ನು ಆಧಾರ ಮಾಡಿದವರಿಗೆ ಮೋಕ್ಷಾದಿ ಪುರುಷಾರ್ಥಗಳು. ಶಾಸ್ತ್ರವನ್ನು ಉದಾಸೀನ ಮಾಡಿದರೆ ಕೆಲವು ಕಾಲ ಭೂಮಿಯಲ್ಲಿ, ಕೆಲವು ಕಾಲ ನರಕ, ಕೆಲವು ಕಾಲ ಸ್ವರ್ಗ, ಈ ಲೋಕದಲ್ಲಿ ವಾಸ ಮಾಡುವಂಥ ಸ್ಥಿತಿ.
ಇಲ್ಲ ಪರಮಾತ್ಮನನ್ನು ಭಗವದ್ಭಕ್ತರನ್ನು ಶಾಸ್ತ್ರವನ್ನು ಎಲ್ಲವನ್ನೂ ನಿಂದೆ ಮಾಡೋರಿಗೆ ಅಂದಂತಮಸ್ಸು ಮೊದಲಾದ ಲೋಕಗಳು ಇದನ್ನೆಲ್ಲವನ್ನು ಪರಮಾತ್ಮ ಕೊಡ್ತಾನೆ. ಅದಕ್ಕೆ ಭಗವಂತ ಅರ್ಜುನನ ತಿಳಿಸ್ಕೊಡ್ತಾನೆ, ನೋಡಪ್ಪ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಅನ್ನೋ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಮೋಕ್ಷಾದಿ ಪುರುಷಾರ್ಥಗಳು ಬೇಕು ಅಂತಿದ್ದರು, ಯಾರಿಗೆ ಇದು ಇಷ್ಟ ಇರ್ತಾವೋ ಅದನ್ನು ಅವಶ್ಯವಾಗಿ ಇದನ್ನು ಮಾಡಿರಿ. ಯಾರಿಗೆ ಅದು ಇಷ್ಟ ಇಲ್ವೋ ಆವಾಗ ನೋಡಿಕೊಡ್ರಿ, ಅವ್ರಿಗೆ ಅಂದಂತಮಸ್ಸು ಮೊದಲಾದ ಲೋಕಗಳ ಪ್ರಾಪ್ತಿಯಾಗುವಂಥ ಸ್ಥಿತಿ ಬರ್ತದೆ ಅಂತ ಇಷ್ಟು ವಿಚಾರವನ್ನು ಪರಮಾತ್ಮ ತಿಳಿಸಿ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾನೆ. ಯಥಾಮತಿ ಸ್ವಲ್ಪ ಕಾಲದಲ್ಲಿ ಇದರ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ದೋಷಗಳಿದೆ ಅಂದರೆ ಅವೆಲ್ಲ ನಮ್ಮದು ಅಂತ ತಿಳ್ಕೊಳ್ರಿ. ಗುಣ ಏನಿದ್ರೆ ಅಸ್ಮತ್ ಗುರುಗಳಾದ ಪೂಜ್ಯ ತಾಮ್ರಪರ್ಣಿ ಆಚಾರ್ಯರು ಅವರ ಅನುಗ್ರಹದಿಂದ ಪ್ರಾಪ್ತವಾದ ವಿದ್ಯಾವನ್ನು ಕೆಲವುದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನೇನು ಆಯೋಜನೆ ಮಾಡಿದ್ದಾರೆ ತ್ರಿವಿಕ್ರಿಯ ಮೀಡಿಯಾ ಮುಖಾಂತರವಾಗಿ ಆಯೋಜನೆ ಮಾಡಿದ್ದರು. 16ನೇ ಅಧ್ಯಾಯವನ್ನು ತಿಳಿಸ್ಕೊಡ್ಬೇಕು ಅಂತ ಯಥಾಮತಿ ನಮಗೆ ಏನು ಮನಸ್ಸಿಗೆ ಬಂದಿತ್ತು ಅಷ್ಟು ವಿಚಾರವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ದೇವರು ಅವ್ರಿಗೂ ಎಲ್ಲ ಸದ್ಗತಿಯನ್ನು ಕೊಟ್ಟು ಎಲ್ಲರನ್ನೂ ಭಗವಂತ ಉದ್ಧಾರ ಮಾಡಲಿ ಅಂತ ಕೇಳ್ಕೊಳ್ತಾ ಈ ಎರಡು ವಾಕ್ಯ ಪುಷ್ಪಗಳನ್ನು ಭಗವಂತನಿಗೆ ಎಲ್ಲ ಸಕಲ ಗುರುವಂತರ್ಗತ ರಾಯರು ಮೊದಲಾದ ಎಲ್ಲ ಸಕಲ ಗುರುವಂತರ್ಗತರಾದ ಪರಮಾತ್ಮನಲ್ಲಿ ಈ ವಾಕ್ಪುಷ್ಪಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.